ಓಂ ಶಾಂತಿ. ಮುರುಳಿ ದಿನಾಂಕ 17/5/2021. ಈ ದಿನದ ಮಹಾವಾಕ್ಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ತಮ್ಮ ಸಮಾನ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಲು. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯಲ್ಲಿ ಏನೆಲ್ಲ ಗುಣ ಇದೆಯೋ ಆ ಎಲ್ಲ ಗುಣ ಈಗ ನಮ್ಮಲ್ಲಿ ಧಾರಣೆ ಆಗಬೇಕು. ಏಕೆಂದರೆ ಗುಣಗಳ ಸಾಗರ ಆಗಿರುವ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಗುಣಗಳ ಸಾಗರ ಆಗಿರುವ ಪರಮಾತ್ಮ ತಂದೆಯ ಮೂಲಕ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಂಡು ಗುಣಸ್ವರೂಪ ಆತ್ಮರು ಆಗಬೇಕು. ಈ ಕಲಿಯುಗದಲ್ಲಿ ನಾವು ಸರ್ವ ಗುಣಗಳನ್ನು ಕಳೆದುಕೊಂಡು ಅವಗುಣವುಳ್ಳಂತಹ ಆತ್ಮರು ಆಗಿದ್ದೇವೆ. ನಾವೀಗ ಬಹಳಷ್ಟು ಕನಿಷ್ಠರು ಆಗಿದ್ದೇವೆ. ಆದ್ದರಿಂದ ಪರಮಾತ್ಮ ತಂದೆ ಈಗ ಪುನಃ ಬಂದಿದ್ದಾರೆ ನಮ್ಮನ್ನು ತಮ್ಮ ಸಮಾನ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಲು. ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಸಾಗರ ಆಗಿದ್ದಾರೆ. ಶಾಂತಿಯ ಸಾಗರನ ಮಕ್ಕಳಾದ ನಾವು ಕೂಡ ಶಾಂತ ಸ್ವರೂಪ ಆತ್ಮರು ಆಗಿರಬೇಕು. ಆದರೆ ನಾವು ಪ್ರತಿ ಕ್ಷಣ ಅಶಾಂತಿಯಲ್ಲೇ ಇರುತ್ತೇವೆ ಮತ್ತು ನಾವು ಅನ್ಯರಿಗೂ ಅಶಾಂತಿಯನ್ನು ನೀಡುತ್ತಿರುತ್ತೇವೆ. ಈಗ ಪರಮಾತ್ಮ ತಂದೆ ನಮಗೆ ಸಾಗರದಷ್ಟು ಶಾಂತಿಯನ್ನು ನೀಡಿ ನಮ್ಮನ್ನು ಶಾಂತ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಿದ್ದಾರೆ. ಅಂದರೆ ಪರಮಾತ್ಮ ತಂದೆ ನಮ್ಮನ್ನು ಶಾಂತಿಯ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಪರಮಾತ್ಮ ತಂದೆ ಜಗತ್ತಿನಲ್ಲಿರುವ ಸರ್ವ ಆತ್ಮರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡುತ್ತಾರೆ. ದುಃಖಹರ್ತನ ಮಕ್ಕಳಾದ ನಾವು ಕೂಡ ಸರ್ವ ಆತ್ಮರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡುವಂತಹ ಮಾಸ್ಟರ್ ದುಃಖಹರ್ತ ಸುಖಕರ್ತ ಆಗಬೇಕು. ಏಕೆಂದರೆ ಯಾವುದು ಪರಮಾತ್ಮ ತಂದೆಯ ಮಹಿಮೆ ಆಗಿದೆಯೋ ಈಗ ಅದು ನಮ್ಮ ಮಹಿಮೆ ಆಗಬೇಕು. ಏಕೆಂದರೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಭಕ್ತಿಯಲ್ಲಿ ನಾವು ಭಗವಂತ ತಂದೆಯಿಂದ ಅನೇಕ ಪ್ರಾಪ್ತಿಯನ್ನು ಬೇಡುತ್ತಾ ಬಂದಿದ್ದೇವೆ. ಈಗ ಸ್ವಯಂ ದಾತ ಆಗಿರುವ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಅಂದ ಮೇಲೆ ಈಗ ನಾವು ಭಕ್ತರಂತೆ ಬೇಡಬಾರದು. ದಾತನ ಮಕ್ಕಳಾದ ನಾವು ಮಾಸ್ಟರ್ ದಾತಾಗಿ ಜಗತ್ತಿನ ಎಲ್ಲಾ ಆತ್ಮರಿಗೂ ಸುಖ ಶಾಂತಿ ಪ್ರೇಮ ಶಕ್ತಿ ಎಲ್ಲವನ್ನೂ ದಾನವಾಗಿ ನೀಡಬೇಕು. ಮೊದಲು ನಾವು ಶಕ್ತಿಹೀನರಾಗಿದ್ದೆವು. ಈಗ ಸ್ವಯಂ ಸರ್ವಶಕ್ತಿವಂತ ತಂದೆ ಯೋಗದ ಶಕ್ತಿಯನ್ನು ನಮಗೆ ನೀಡಿ ನಮಗೆ ಅಪಾರ ಶಕ್ತಿಯನ್ನು ನೀಡಿ ನಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿ ತಮ್ಮ ಸಮಾನ ಶಕ್ತಿ ಸ್ವರೂಪ ಆತ್ಮರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಪತಿತ ಪಾವನ ಆಗಿದ್ದಾರೆ, ಪವಿತ್ರತೆಯ ಸಾಗರ ಆಗಿದ್ದಾರೆ. ನಾವು ಪತಿತ ಆತ್ಮರಾಗಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ಕೂಡ ಈಗ ಪವಿತ್ರತೆಯ ಶಕ್ತಿಯಿಂದ ಪಾವನ ಮಾಡುತ್ತಿದ್ದಾರೆ. ಪವಿತ್ರತೆಯ ಸಾಗರನಲ್ಲಿರುವ ಸಂಪೂರ್ಣ ಪವಿತ್ರತೆಯ ಶಕ್ತಿಯನ್ನು ನಾವು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ನಾವು ಪರಮಾತ್ಮ ತಂದೆಯ ಸಮಾನ ಪವಿತ್ರ ಆತ್ಮರಾಗಿ ಜಗತ್ತಿನಲ್ಲಿರುವ ಎಲ್ಲಾ ಪತಿತ ಆತ್ಮರನ್ನು ಪಾವನ ಮಾಡಬೇಕು. ಏಕೆಂದರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡಿ ಜನ ಇವರು ದೇವರಂತೆ ಇದ್ದಾರೆ ಎಂದು ಹೇಳುತ್ತಾರೆ. ಅಂದರೆ ಯಾರಾದರೂ ಬಹಳಷ್ಟು ಶಾಂತಿಯಲ್ಲಿ ಇದ್ದರೆ ಅವರ ಶಾಂತ ಸ್ವಭಾವವನ್ನು ನೋಡಿ ಇವರು ದೇವರು ಇದ್ದಂತೆ ಇದ್ದಾರೆ ಎಂದು ಹೇಳುತ್ತಾರೆ. ಆದರೆ ಅವರಲ್ಲಿ ಶಾಂತಿಯ ಒಂದು ಗುಣ ಮಾತ್ರ ಇದೆ, ಆದರೆ ಅವರಲ್ಲಿ ಇನ್ನೂ ಅನೇಕ ಅವಗುಣಗಳು ಇರುತ್ತದೆ. ಶಾಂತ ಸ್ವಭಾವ ಅವರ ಸ್ವಭಾವ ಆಗಿದ್ದರೂ ಕೂಡ, ಅವರು ಸಿಟ್ಟನ್ನು ಮಾಡದೇ ಇದ್ದರೂ ಕೂಡ ಅವರಲ್ಲಿ ಮೋಹ ಇರುತ್ತದೆ, ಅವರಲ್ಲಿ ಲೋಭ ಇರುತ್ತದೆ, ಅವರು ಅನೇಕ ವಸ್ತುಗಳನ್ನು ಬಯಸುತ್ತಿರುತ್ತಾರೆ. ಅನೇಕ ವ್ಯಕ್ತಿಗಳ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡು ಅನೇಕರ ಪ್ರೀತಿಯ ಬಂಧನದಲ್ಲಿ ಸಿಕ್ಕಿಹಾಕಿಕೊಂಡು ದುಃಖಿಗಳಾಗಿರುತ್ತಾರೆ. ಈ ರೀತಿ ಜಗತ್ತಿನಲ್ಲಿ ವ್ಯಕ್ತಿಗಳಲ್ಲಿ ಕೆಲವು ಗುಣಗಳಿದ್ದರೆ ಬಹಳಷ್ಟು ಅವಗುಣಗಳೇ ಇದೆ. ಈಗ ಯಾರು ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಇರುವಂತವರು ಈ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಈಗ ನಮ್ಮನ್ನು ತಮ್ಮ ಸಮಾನ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವ ಪ್ರಾಪ್ತಿಗಳ ಭಂಡಾರ ಆಗಿರುವ ಕಾರಣ ಸರ್ವ ಪ್ರಾಪ್ತಿಯನ್ನು ನಮಗೆ ನೀಡಿ ನಮ್ಮನ್ನು ತಮ್ಮ ಸಮಾನ ಪ್ರಾಪ್ತಿ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಿದ್ದಾರೆ. ಸರ್ವ ಪ್ರಾಪ್ತಿಗಳಿಗೆ ಮಾಲೀಕರಾದ ನಾವು ಸರ್ವ ಆತ್ಮರಿಗೂ ಸರ್ವ ಪ್ರಾಪ್ತಿಯನ್ನು ನೀಡುವಂತವರು ಆಗಬೇಕು.
ಪರಮಾತ್ಮ ತಂದೆ ಸ್ವಯಂ ಪ್ರೀತಿಯ ಸಾಗರ ಆಗಿರುವ ಕಾರಣ ಅವರು ನಮಗೆ ಸಾಗರದಷ್ಟು ಪ್ರೀತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯಿಂದ ಸಾಗರದಷ್ಟು ಪ್ರೀತಿಯನ್ನು ಪಡೆದುಕೊಂಡು ಪ್ರೇಮ ಸ್ವರೂಪ ಆತ್ಮರಾದ ನಾವು ಜಗತ್ತಿನಲ್ಲಿ ಸತ್ಯ ಪ್ರೀತಿಗೋಸ್ಕರ ಚಡಪಡಿಸುತ್ತಿರುವ ಎಲ್ಲಾ ಆತ್ಮರಿಗೂ ಸತ್ಯ ಪ್ರೀತಿಯನ್ನು ನೀಡಬೇಕು. ಈ ರೀತಿ ನಾವು ಕೂಡ ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರರು ಆಗಬೇಕು. ಈ ರೀತಿ ಗುಣಗಳ ಸಾಗರನಾದ ಪರಮಾತ್ಮ ತಂದೆ ಯೋಗದ ಶಕ್ತಿಯ ಮೂಲಕ ಸರ್ವ ಗುಣಗಳನ್ನು ನಮಗೆ ನೀಡಿ ನಮ್ಮನ್ನು ತಮ್ಮ ಸಮಾನ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಏನೆಲ್ಲಾ ಮಹಿಮೆ ಇದೆಯೋ ಆ ಎಲ್ಲಾ ಗುಣವನ್ನು ನಾವೀಗ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ಯಾವ ಯಾವ ಮಾತಿನಿಂದ ಮಹಿಮೆಯನ್ನು ಮಾಡುತ್ತೇವೋ ಆ ಎಲ್ಲಾ ಮಹಿಮೆಯನ್ನು ನಾವೀಗ ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಅಂದರೆ ಪರಮಾತ್ಮ ತಂದೆಯ ಸಮಾನ ಮಹಿಮೆಗೆ ಯೋಗ್ಯರು ಆಗಬೇಕು. ಆದ್ದರಿಂದ ಅನ್ಯ ವ್ಯಕ್ತಿಗಳನ್ನು ನಾವೀಗ ನೋಡಬಾರದು. ವ್ಯಕ್ತಿಗಳನ್ನು ನೋಡಿದರೆ ಅವಗುಣವೇ ಕಾಣಿಸುತ್ತದೆ. ಆಗ ಆ ಅವಗುಣವನ್ನು ನೋಡುವ ಕಾರಣ ಆ ಅವಗುಣಗಳು ನಮ್ಮ ಮನಸ್ಸಿನಲ್ಲೂ ಸಮಾವೇಶ ಆಗುತ್ತದೆ. ಆದ್ದರಿಂದ ಅವಗುಣ ಇರುವ ಈ ಜಗತ್ತಿನ ವ್ಯಕ್ತಿಗಳನ್ನು ನೋಡುವುದನ್ನು ಬಿಟ್ಟು ಗುಣಗಳ ಸಾಗರನಾದ ಗುಣಗಳ ಭಂಡಾರನಾದ ಪರಮಾತ್ಮ ತಂದೆಯನ್ನೇ ನಿರಂತರ ನೋಡಬೇಕು. ಆಗ ಪರಮಾತ್ಮ ತಂದೆಯಲ್ಲಿರುವ ಅಪಾರ ಗುಣಗಳು ನಮಗೆ ಕಾಣಿಸುತ್ತದೆ ಮತ್ತು ನಾವು ಪರಮಾತ್ಮ ತಂದೆಯಲ್ಲಿರುವ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಮಹಿಮೆಗೆ ಯೋಗ್ಯರಾಗಲು ಸಾಧ್ಯ ಆಗುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ಭಕ್ತಿ ಮಾರ್ಗದಲ್ಲಿ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಪರಿಚಯ ಗೊತ್ತಿಲ್ಲದೆ ಇದ್ದರೂ ಕೂಡ ಭಕ್ತರು ಬಹಳ ಪ್ರೀತಿಯಿಂದ ಯಾವ ಶಬ್ದವನ್ನು ಹೇಳುತ್ತಾರೆ ಮತ್ತು ಪ್ರೀತಿಯಿಂದ ನೆನಪನ್ನು ಮಾಡುತ್ತಾರೆ? ಉತ್ತರ, ಬಹಳಷ್ಟು ಪ್ರೀತಿಯಿಂದ ಭಕ್ತರು ಹೇಳುತ್ತಾರೆ ಅಥವಾ ಪ್ರೀತಿಯಿಂದ ಭಕ್ತರು ನೆನಪು ಮಾಡುತ್ತಾರೆ. ಪ್ರಿಯತಮ ಆಗಿರುವ ಪರಮಾತ್ಮ ತಂದೆ, ನೀವು ಯಾವಾಗ ಈ ಸೃಷ್ಟಿಗೆ ಬರುತ್ತೀರೋ ಆಗ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು ನಾವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಹೇಳುತ್ತಾ ಬಂದಿದ್ದೇವೆ. ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ಬಂದರೆ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು. ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದ ಮೇಲೆ ನಾವು ನಿರಂತರ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಏಕೆಂದರೆ ಪ್ರೀತಿಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮಗೆ ಸಾಗರದಷ್ಟು ಪ್ರೀತಿ ಸಿಗುತ್ತದೆ. ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ನಾವು ಸಮಾವೇಶ ಆದಾಗ ನಾವು ಕೂಡ ಪ್ರೀತಿಯಿಂದ ಪರಿಪೂರ್ಣರಾಗಿ ಬಿಡುತ್ತೇವೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಪರಮಾತ್ಮ ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳೂ ಸಿಗುತ್ತದೆ. ನಾವು ಭಕ್ತಿಯಲ್ಲಿ ಭಗವಂತನಿಗೆ ಹೇಳಿದ್ದೇವೆ, ನಾವು ನಿಮ್ಮನ್ನು ಮಾತ್ರ ನೆನಪು ಮಾಡುತ್ತೇವೆ ಎಂದು ಅಂದ ಮೇಲೆ ಈಗ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಆದರೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದರೂ ಕೂಡ ನಾವು ಪರಮಾತ್ಮ ತಂದೆಗೆ ನೀಡಿರುವ ಮಾತನ್ನು ಮರೆತು ಭಕ್ತಿಯಲ್ಲಿ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿರುವ ಪ್ರತಿಜ್ಞೆಯನ್ನು ಮರೆತು ಅನೇಕ ದೇಹದಾರಿಗಳನ್ನು ನೆನಪು ಮಾಡುತ್ತಿದ್ದೇವೆ. ಆದರೆ ಅನೇಕ ದೇಹದಾರಿಗಳನ್ನು ನೆನಪು ಮಾಡುವುದರಿಂದ ನಮಗೆ ಏನೂ ಲಾಭ ಆಗುವುದಿಲ್ಲ. ದೇಹದಾರಿಗಳನ್ನು ನೆನಪು ಮಾಡಿದಾಗ ನಮ್ಮ ಜೀವನದಲ್ಲಿ ದುಃಖ ಅಶಾಂತಿ ಜಾಸ್ತಿ ಆಗುತ್ತದೆ. ಯಾರ ನೆನಪಿನಿಂದ ದುಃಖ ಅಶಾಂತಿ ಜಾಸ್ತಿ ಆಗುತ್ತದೆಯೋ ಅಂಥವರನ್ನು ನೆನಪು ಮಾಡುವುದನ್ನು ಬಿಟ್ಟು ಯಾರನ್ನು ನೆನಪು ಮಾಡಿದರೆ ನಮಗೆ ಅಪಾರ ಸುಖ ಶಾಂತಿಯ ಅನುಭವ ಆಗುತ್ತದೆಯೋ ಅಂತಹ ಸುಖದ ಸಾಗರನಾದ ಶಾಂತಿಯ ಸಾಗರನಾದ ಸರ್ವ ಪ್ರಾಪ್ತಿಗಳ ಭಂಡಾರನಾದ ಪರಮಾತ್ಮ ತಂದೆಯನ್ನೇ ನಾವೀಗ ನಿರಂತರ ನೆನಪು ಮಾಡಬೇಕು. ಹೇಗೆ ಲೌಕಿಕ ಜಗತ್ತಿನಲ್ಲೂ ಕೂಡ ಯಾರಾದರೂ ಒಂದು ಮಾತಿನ ಪ್ರತಿಜ್ಞೆಯನ್ನು ಮಾಡಿದರೆ ಅವರು ಜೀವ ಹೋದರೂ ಕೂಡ ತಮ್ಮ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುವುದಿಲ್ಲ. ಈಗ ನಾವು ಸ್ವಯಂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ದೇಹದಾರಿಗಳನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿರುವ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿದಂತೆ. ಎಂದೂ ಕೂಡ ಪರಮಾತ್ಮ ತಂದೆಗೆ ಕೊಟ್ಟಿರುವ ಮಾತನ್ನು ನಾವು ಉಲ್ಲಂಘನೆ ಮಾಡಬಾರದು. ಅದಕ್ಕೋಸ್ಕರ ಎಲ್ಲಾ ದೇಹದಾರಿಗಳನ್ನು ಬುದ್ಧಿಯಿಂದ ಮರೆತು ಒಬ್ಬ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ನಾವು ಭಕ್ತಿಯಲ್ಲಿ ಪರಮಾತ್ಮ ತಂದೆಗೆ ಹೇಳಿದ್ದೇವೆ, ಪರಮಾತ್ಮ ತಂದೆ, ನೀವು ಬಂದರೆ ಉಳಿದ ಎಲ್ಲಾ ದೇಹದಾರಿ ಸಂಬಂಧಿಗಳಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ನಿಮ್ಮ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೇವೆ ಎಂದು. ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದ ಮೇಲೆ ನಾವೀಗ
ಎಲ್ಲಾ ದೇಹದ ಸಂಬಂಧವನ್ನು ಮರೆಯಬೇಕು. ಯಾವ ದೇಹದಾರಿಗಳ ಜೊತೆಗೂ ಬುದ್ಧಿಯ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ನಾವು ಬಲೆ ಲೌಕಿಕ ಮನೆಯಲ್ಲೇ ಇದ್ದೇವೆ, ಸಂಬಂಧಿಗಳ ಮಧ್ಯದಲ್ಲೇ ಇದ್ದೇವೆ. ಆ ಸಂಬಂಧಿಗಳಿಗೆ ನಾವು ಪ್ರೀತಿಯನ್ನು ನೀಡಬೇಕು. ಆದರೆ ನಾವು ನಮ್ಮ ಮನಸ್ಸಿನ ಮೂಲಕ ಯಾವ ಸಂಬಂಧಿಯನ್ನೂ ನೆನಪು ಮಾಡಬಾರದು. ನಾವು ಮನಸ್ಸಿನ ಮೂಲಕ ತಿಳಿದುಕೊಳ್ಳಬೇಕು, ನನಗೆ ಸರ್ವ ಸಂಬಂಧಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ, ಪರಮಾತ್ಮ ತಂದೆಯೇ ನನ್ನ ಸತ್ಯ ಜೊತೆಗಾರ ಆಗಿದ್ದಾರೆ ಅಂದ ಮೇಲೆ ಜೊತೆಗಾರ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ನಾವೀಗ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಏಕೆಂದರೆ ದೇಹದಾರಿ ಸಂಬಂಧಿಗಳನ್ನು ನೆನಪು ಮಾಡುವುದರಿಂದ ನಮಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಈಗ ನಾವು ದೇಹದಾರಿ ಸಂಬಂಧಿಗಳನ್ನು ನೆನಪು ಮಾಡಿದರೆ ಅವರ ಮೂಲಕ ನಮಗೆ ಏನೆಲ್ಲಾ ದುಃಖ ಸಿಕ್ಕಿದೆಯೋ, ಅವರು ನಮಗೆ ಏನೆಲ್ಲಾ ಕಷ್ಟವನ್ನು ನೀಡಿದ್ದಾರೋ ಅದೇ ಮಾತುಗಳು ನೆನಪಿಗೆ ಬರುತ್ತದೆ. ಯಾವಾಗ ದೇಹದಾರಿಗಳನ್ನು ನೆನಪು ಮಾಡಿಕೊಳ್ಳುತ್ತೇವೋ ಆಗ ದುಃಖ ಅಶಾಂತಿ ಜಾಸ್ತಿ ಆಗುತ್ತದೆ. ಆದರೆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಮಗೆ ಅಪಾರ ಪ್ರಾಪ್ತಿಗಳು ಸಿಗುತ್ತದೆ. ಆದ್ದರಿಂದ ನಮಗೆ ಸತ್ಯ ಜೊತೆಗಾರ ಆಗಿರುವ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ದೇಹದ ಸಂಬಂಧಿಗಳು ಶಾಶ್ವತ ಸಂಬಂಧಿಗಳಲ್ಲ. ಅವರು ಶಾಶ್ವತವಾಗಿ ನಮಗೆ ಜೊತೆಯನ್ನು ನೀಡಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಈ ದೇಹಕ್ಕೆ ಸಂಬಂಧಿಗಳಾಗಿದ್ದಾರೆ. ಈ ದೇಹವನ್ನು ನಾವು ತ್ಯಾಗ ಮಾಡಿ ಹೋದರೆ ಯಾವ ಸಂಬಂಧಿಗಳು ನಮಗೆ ಜೊತೆಯನ್ನು ನೀಡಲು ಸಾಧ್ಯ ಇಲ್ಲ. ಆದರೆ ಆತ್ಮಕ್ಕೆ ಸದಾಕಾಲಕ್ಕೂ ಸಂಬಂಧಿಯಾದಂತಹ ಪರಮಾತ್ಮ ತಂದೆ ಈ ದೇಹದಲ್ಲಿ ನಾವಿರುವಾಗಲೂ ನಮಗೆ ಜೊತೆಯನ್ನು ನೀಡುತ್ತಾರೆ. ನಾವು ಈ ದೇಹವನ್ನು ತ್ಯಾಗ ಮಾಡಿ ಹೋದರೂ ಕೂಡ ಆತ್ಮ ಜ್ಯೋತಿಗಳಾದ ನಮಗೆ ಸರ್ವ ಸಂಬಂಧಿ ಪರಮಾತ್ಮ ತಂದೆ ಆಗಿರುವ ಕಾರಣ ನಾವು ಶರೀರವನ್ನು ತ್ಯಾಗ ಮಾಡಿದಾಗಲೂ ಪರಮಾತ್ಮ ತಂದೆ ನಮಗೆ ಜೊತೆಯನ್ನು ನೀಡುತ್ತಾರೆ ಅಂದ ಮೇಲೆ ಯಾರು ಶಾಶ್ವತವಾಗಿ ನಮಗೆ ಜೊತೆಗಾರ ಆಗಿದ್ದಾರೋ, ಯಾರು ಶಾಶ್ವತವಾಗಿ ನಮ್ಮ ಜೊತೆಗಿದ್ದು ನಮಗೆ ಸಹಯೋಗವನ್ನು ನೀಡುತ್ತಾರೋ ಆ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ಆತ್ಮ ಅಭಿಮಾನಿಯಾಗಿ. ಏಕೆಂದರೆ ಎಲ್ಲಿಯವರೆಗೂ ನಾವು ಆತ್ಮ ಅಭಿಮಾನಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ. ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಂಡರೆ ದೇಹದ ಸಂಬಂಧಿಗಳ ನೆನಪೇ ನಮಗೆ ಬರುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನೀಗ ಈ ಸೃಷ್ಟಿಗೆ ಬಂದಿರುವುದೇ ನಿಮಗೋಸ್ಕರ ನಾನು ಬಂದಿದ್ದೇನೆ ಅಂದ ಮೇಲೆ ನೀವೀಗ ನನ್ನನ್ನೇ ನೆನಪು ಮಾಡಬೇಕು. ನನ್ನನ್ನು ನೆನಪು ಮಾಡುವುದಕ್ಕೋಸ್ಕರ ಮೊದಲು ನಿಮ್ಮ ದೇಹವನ್ನು ನೀವು ಮರೆಯಬೇಕು. ಯಾವಾಗ ಸ್ವಯಂನ ದೇಹವನ್ನು ಮರೆತು ನಮ್ಮನ್ನು ನಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೋ, ಆತ್ಮ ಜ್ಯೋತಿಯಾದ ನನಗೆ ಈ ಜಗತ್ತಿನಲ್ಲಿ ಯಾರೂ ಸಂಬಂಧಿಗಳಿಲ್ಲ. ಆತ್ಮ ಜ್ಯೋತಿಗೆ ನನ್ನದು ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ. ನನಗೆ ಸರ್ವ ಸಂಬಂಧಿ ಒಬ್ಬ ಪರಮಾತ್ಮ ತಂದೆ ಆಗಿರುವ ಕಾರಣ ನಾವು ಆತ್ಮ ಅಭಿಮಾನಿ ಆದಾಗ, ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಮಗೆ ನಿರಂತರ ಒಬ್ಬ ಪರಮಾತ್ಮ ತಂದೆಯ ನೆನಪೇ ಇರುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಿಮ್ಮ ಮೊದಲನೇ ಕರ್ತವ್ಯ ಆಗಿದೆ ಪ್ರೀತಿಯಿಂದ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು. ಈಗ ನಮ್ಮ ಜೀವನದ ಮುಖ್ಯ ಕರ್ತವ್ಯ ಅಂದರೆ ನಾವು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಯೋಗವನ್ನು ಮಾಡಿ ಎಂದು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಎಂದು. ಕಷ್ಟಪಟ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು. ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಏಕೆಂದರೆ ಪರಮಾತ್ಮ ತಂದೆಗೋಸ್ಕರ ನಾವು ಜನ್ಮ ಜನ್ಮಾಂತರದಿಂದ ಚಡಪಡಿಸಿದ್ದೇವೆ. ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೇವೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ನಮಗೆ ಸಿಕ್ಕಿರುವ ಕಾರಣ ನಾವು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪ್ರೀತಿಯ ಸಾಗರನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದಾಗ ಪ್ರೀತಿಯ ಸಾಗರನಿಂದ ಸಾಗರದಷ್ಟು ಪ್ರೀತಿ ಸಿಗುತ್ತದೆ. ಈಗ ನಾವು ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಸಮಾವೇಶ ಆಗಿ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗಿಬಿಟ್ಟರೆ ನಾವು ನಿರಂತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಆಗುತ್ತದೆ. ಆದ್ದರಿಂದ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಸಮಾವೇಶ ಆಗಿ ಜಗತ್ತನ್ನೇ ಮರೆಯಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಜೀವಾತ್ಮರಿಗೆ ಪರಂಪಿತ ಪರಮಾತ್ಮ ತಂದೆ ಕುಳಿತು ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಬರುತ್ತೇನೆ. ನಾನು ಈ ಸೃಷ್ಟಿಗೆ ಬಂದು ಬಹಳಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಮಕ್ಕಳಿಗೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ.
ಅಂದ ಮೇಲೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಲು ಪರಮಾತ್ಮ ತಂದೆಗೆ ಒಂದು ಮುಖ ಬೇಕು. ಏಕೆಂದರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ, ಜ್ಯೋತಿ ರೂಪದಲ್ಲಿ ಇದ್ದಾರೆ. ಅವರು ಬ್ರಹ್ಮನ ತನುವಿನಲ್ಲಿ ಬಂದು ಬ್ರಹ್ಮನ ಮುಖದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಾ, ಹೇ ಪತಿತ ಪಾವನ ಬನ್ನಿ ಎಂದು. ಭಾರತದವರು ವಿಶೇಷವಾಗಿ ಭಕ್ತಿಯಲ್ಲಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಮತ್ತು ಎಲ್ಲಾ ದೇಶದವರು ಕೂಗಿ ಕರೆಯುತ್ತಾರೆ. ಭಾರತ ಪಾವನ ದೇಶ ಆಗಿದ್ದಾಗ ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮದಲ್ಲಿ ಇದ್ದರು. ಯಾವಾಗ ಸತ್ಯುಗ ಇತ್ತು ಆಗ ಭಾರತದ ನಿವಾಸಿಗಳು ಮಾತ್ರ ಸ್ವರ್ಗದಲ್ಲಿ ಇದ್ದರು. ಆಗ ಉಳಿದ ಎಲ್ಲಾ ದೇಶದ ಆತ್ಮರು ಶಾಂತಿ ಧಾಮದಲ್ಲಿ ಇದ್ದರು. ಈಗ ಮಕ್ಕಳಾದ ನೀವು ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸತ್ಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ? ತ್ರೇತಾಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ? ದ್ವಾಪರ ಯುಗ, ಕಲಿಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಈಗ ನಿಮಗೆ ನೆನಪಿನಲ್ಲಿ ಇರಬೇಕು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರು ರಾಜ್ಯವನ್ನು ಆಳುತ್ತಾರೆ ಅನ್ನುವುದು ಕೂಡ ನಿಮಗೆ ನೆನಪಿನಲ್ಲಿ ಇರಬೇಕು. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಾರೆ, ತ್ರೇತಾಯುಗದಲ್ಲಿ ರಾಮ ಸೀತೆ ರಾಜ್ಯವನ್ನು ಆಳುತ್ತಾರೆ ಅನ್ನುವ ಸಂಪೂರ್ಣ ಜ್ಞಾನ ಈಗ ನಮ್ಮ ಬುದ್ಧಿಯಲ್ಲಿ ಇದೆ. ರಚಯಿತ ಆಗಿರುವ ಪರಮಾತ್ಮ ತಂದೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಿದ್ದಾರೆ. ರಚಯಿತ ಆಗಿರುವ ಪರಮಾತ್ಮ ತಂದೆಯಲ್ಲಿ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿರುವ ಕಾರಣ ಈಗ ನಮ್ಮ ಬುದ್ಧಿಯಲ್ಲೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ತಾನೆ. ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಮಕ್ಕಳಾದ ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳಲು. ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಯೋಗವನ್ನು ಮಾಡಿ ನಾವೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಪರಮಾತ್ಮ ತಂದೆಗೆ ಎಷ್ಟೆಲ್ಲಾ ಮಹಿಮೆ ಇದೆಯೋ ಆ ಎಲ್ಲಾ ಮಹಿಮೆ ಮಕ್ಕಳಿಗೂ ಕೂಡ ಇದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನನಗೆ ಯಾವ ಯಾವ ಮಾತಿನಿಂದ ನೀವು ಮಹಿಮೆಯನ್ನು ಮಾಡುತ್ತೀರೋ ಆ ಎಲ್ಲಾ ಮಹಿಮೆ ಮಕ್ಕಳಾದ ನಿಮ್ಮ ಮಹಿಮೆ ಕೂಡ ಆಗಿದೆ. ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ, ಮಕ್ಕಳಾದ ನಾವು ಶಾಂತ ಸ್ವರೂಪ ಆಗಿದ್ದೇವೆ. ಪರಮಾತ್ಮ ತಂದೆ ಸ್ನೇಹದ ಸಾಗರ ಆಗಿದ್ದಾರೆ, ನಾವು ಸ್ನೇಹ ಸ್ವರೂಪ ಆತ್ಮ ಆಗಿದ್ದೇವೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ನಾವೀಗ ಜ್ಞಾನ ಸ್ವರೂಪ ಆತ್ಮರಾಗಿದ್ದೇವೆ. ಪರಮಾತ್ಮ ತಂದೆ ಸುಖದ ಸಾಗರ ಆಗಿದ್ದಾರೆ, ನಾವು ಸುಖ ಸ್ವರೂಪ ಆತ್ಮರಾಗಿದ್ದೇವೆ. ಈ ರೀತಿ ಪರಮಾತ್ಮ ತಂದೆಗೆ ಎಷ್ಟೆಲ್ಲಾ ಮಾತಿನ ಮಹಿಮೆ ಇದೆಯೋ ಆ ಎಲ್ಲಾ ಮಹಿಮೆ ಈಗ ಮಕ್ಕಳ ಮಹಿಮೆ ಕೂಡ ಆಗಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಮಕ್ಕಳಾದ ನಮ್ಮನ್ನು ತಮಗಿಂತ ಜಾಸ್ತಿ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಎಂತಹ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ! ಅವರು ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಮಹಿಮೆಗೆ ಯೋಗ್ಯ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಈ ಸೃಷ್ಟಿಯಲ್ಲಿ ಎಷ್ಟು ಮಹಿಮೆ ಇದೆಯೋ ಅಷ್ಟು ಮಹಿಮೆ ಬೇರೆ ಯಾರಿಗೂ ಇಲ್ಲ. ಆದರೆ ಅಂತಹ ಪರಮಾತ್ಮ ತಂದೆ ಸ್ವಯಂ ನಿರಹಂಕಾರಿ ಆಗಿರುವ ಕಾರಣ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಮಕ್ಕಳಾದ ನಮಗೆ ಸರ್ವ ಗುಣಗಳನ್ನು ನೀಡಿ ನಮ್ಮನ್ನು ತಮಗಿಂತ ಜಾಸ್ತಿ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಈಗ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತಿದ್ದೇವೆ. ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಮನುಷ್ಯರು ಶಿಕ್ಷಣವನ್ನು ಕಲಿಯುವಾಗ ಇಂತಹ ವ್ಯಕ್ತಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಇಂತಹ ಟೀಚರ್ ನಮಗೆ ಓದಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಎಲ್ಲಾ ಕಾರ್ಯವನ್ನು ಆತ್ಮವೇ ಮಾಡುತ್ತದೆ, ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ಶಿಕ್ಷಣವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳು ನಮಗೆ ಇಂಥವರ ಆತ್ಮ ಶಿಕ್ಷಣವನ್ನು ಕಲಿಸುತ್ತಿದೆ ಎಂದು ಹೇಳಬೇಕು. ಆದರೆ ದೇಹಾಭಿಮಾನಕ್ಕೆ ವಶ ಆಗಿರುವಂತಹ ಜನ ಇಂತಹ ಟೀಚರ್ ನಮಗೆ ಓದಿಸುತ್ತಿದ್ದಾರೆ ಎಂದು ದೇಹವನ್ನು ನೋಡಿ ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡಿದ್ದಾರೆ. ಇಲ್ಲಿ ದೇಹ ಏನನ್ನೂ ಮಾಡುತ್ತಿಲ್ಲ, ಆತ್ಮ ದೇಹದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತಿದೆ, ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತಿದೆ. ಅಂದ ಮೇಲೆ ಈಗ ನಾವು ಆತ್ಮ ಅಭಿಮಾನಿ ಆಗಬೇಕು. ಮೊದಲು ನಾವು ಕೂಡ ದೇಹಾಭಿಮಾನಕ್ಕೆ ವಶ ಆಗಿದ್ದೆವು. ದೇಹಾಭಿಮಾನಕ್ಕೆ ವಶ ಆಗಿ ನಾನು ಇಂತಹ ಪದವಿಯಲ್ಲಿ ಇದ್ದೇನೆ, ನಾನು ಇಂತಹ ವ್ಯಕ್ತಿ ಆಗಿದ್ದೇನೆ ಎಂದು ದೇಹವನ್ನು ನೋಡಿ ಹೇಳುತ್ತಿದ್ದೆವು. ಆದರೆ ಈಗ
ನಮಗೆ ಆತ್ಮದ ಜ್ಞಾನ ಸಿಕ್ಕಿದೆ ಅಂದ ಮೇಲೆ ಗಳಿಗೆ ಗಳಿಗೆಗೂ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲೇ ನಾವೀಗ ಇರಬೇಕು. ಎಲ್ಲಿಯವರೆಗೂ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಂದರೆ ಮೊದಲು ದೇಹವನ್ನು ಮರೆಯಬೇಕು. ಏಕೆಂದರೆ ಪರಮಾತ್ಮ ತಂದೆ ದೇಹಕ್ಕೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಪರಮಾತ್ಮ ತಂದೆಯ ನೆನಪು ದೇಹದಾರಿಗಳಿಗೆ ಬರುವುದಿಲ್ಲ, ದೇಹದಾರಿಗಳಿಗೆ ದೇಹದಾರಿಗಳ ನೆನಪು ಬರುತ್ತದೆ. ಪರಮಾತ್ಮ ತಂದೆಯ ನೆನಪು ಆತ್ಮಕ್ಕೆ ಮಾತ್ರ ಬರುತ್ತದೆ. ಆದ್ದರಿಂದ ಮೊದಲು ನಾವು ನಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆಗ ಮಾತ್ರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ಆದರೆ ಮಕ್ಕಳು ಸ್ವಯಂನ್ನು ಆತ್ಮ ಅನ್ನುವುದನ್ನು ಮರೆತು ಬಿಡುತ್ತಾರೆ. ಆತ್ಮ ಅನ್ನುವುದನ್ನು ಮರೆತಾಗ ತಂದೆಯ ನೆನಪು ಕೂಡ ಮರೆತು ಹೋಗುತ್ತದೆ. ಪುನಃ ಹೇಳುತ್ತಾರೆ, ನಮಗೆ ಪರಮಾತ್ಮ ತಂದೆಯ ನೆನಪೇ ಇರುವುದಿಲ್ಲ ಎಂದು. ಏಕೆ ತಂದೆಯ ನೆನಪು ಮರೆತು ಹೋಗುತ್ತಿದೆ? ಏಕೆಂದರೆ ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಂಡಾಗ ದೇಹದ ಜಗತ್ತು, ದೇಹದ ಜಗತ್ತಿನ ವಸ್ತು ಮತ್ತು ದೇಹದ ಜಗತ್ತಿನ ವ್ಯಕ್ತಿಗಳ ನೆನಪೇ ಬರುತ್ತದೆ. ಆತ್ಮ ಎಂದು ತಿಳಿದುಕೊಂಡಾಗ ನಮಗೆ ಸರ್ವ ಸಂಬಂಧಿ ಆದಂತಹ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ನಿಮ್ಮನ್ನು ಯಾರಾದರೂ ಕೇಳುತ್ತಾರೆ, ನೀವು ಯಾರಿಗೆ ಮಕ್ಕಳಾಗಿದ್ದೀರಾ ಎಂದು, ಆಗ ನೀವು ತಕ್ಷಣ ಹೇಳುತ್ತೀರಾ, ನಾವು ಪರಮಾತ್ಮ ಆಗಿರುವ ಶಿವತಂದೆಗೆ ಮಕ್ಕಳಾಗಿದ್ದೇವೆ, ನಾವು ಶುಭಾಬರವರಿಗೆ ಮಕ್ಕಳಾಗಿದ್ದೇವೆ ಎಂದು ನಾವು ಹೇಳುತ್ತೇವೆ. ಏಕೆಂದರೆ ಈಗ ನಮಗೆ ಗೊತ್ತಾಗಿದೆ, ಪರಮಾತ್ಮ ತಂದೆ ಆತ್ಮನಾದ ನನಗೆ ತಂದೆ ಆಗಿದ್ದಾರೆ. ನಾನೀಗ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಜ್ಞಾನ ಈಗ ನಮಗೆ ಗೊತ್ತಾಗಿದೆ ಮತ್ತು ನಾವು ಪರಮಾತ್ಮ ತಂದೆಯ ಜೊತೆಗೆ ಮಗುವಾಗಿ ಸಂಬಂಧವನ್ನು ಬೆಳೆಸಿದ್ದೇವೆ. ಈಗ ಪರಮಾತ್ಮ ತಂದೆ ತಂದೆಯಾಗಿ ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ. ನಾವು ಮಗುವಾಗಿ ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಈಗ ನಾವು ಪರಮಾತ್ಮ ತಂದೆಗೆ ಮಗು ಆಗಿದ್ದೇವೆ ಎಂದು ನಾವು ಅನ್ಯರಿಗೆ ಹೇಳುತ್ತೇವೆ. ನಮ್ಮ ಸಮ್ಮುಖಕ್ಕೆ ಯಾರಾದರೂ ಹೊಸಬರು ಬಂದಾಗ ವಿಸಿಟರ್ ಬುಕ್ ಅನ್ನು ನೀವು ತೋರಿಸುತ್ತೀರಾ. ಅದರಲ್ಲೂ ಕೂಡ ಬರೆಯಲಾಗಿದೆ, ನಿಮಗೆ ತಂದೆ ಯಾರು ಎಂದು. ನಿಮಗೆ ತಂದೆ ಯಾರು ಎಂದು ನೀವು ಯಾರನ್ನಾದರೂ ಕೇಳಿದರೆ ಅವರು ತಕ್ಷಣ ತಮ್ಮ ದೇಹಕ್ಕೆ ಜನ್ಮವನ್ನು ನೀಡಿರುವ ಲೌಕಿಕ ತಂದೆಯ ಹೆಸರನ್ನು ಹೇಳುತ್ತಾರೆ. ಈಗ ಆತ್ಮದ ತಂದೆಯ ಹೆಸರನ್ನು ಹೇಳಿ ಎಂದು ಪುನಃ ನೀವು ಕೇಳಿದರೆ ಅವರು ಕೃಷ್ಣ ಆತ್ಮಕ್ಕೆ ತಂದೆ ಎಂದು ಹೇಳುತ್ತಾರೆ, ಅಥವಾ ಹನುಮಂತ ಆತ್ಮಕ್ಕೆ ತಂದೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ನಮಗೆ ಆತ್ಮಕ್ಕೆ ತಂದೆ ಯಾರು ಅನ್ನುವುದೇ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ನಿಮ್ಮ ಲೌಕಿಕ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ ಅಂದ ಮೇಲೆ ಪಾರಲೌಕಿಕ ತಂದೆಯ ಬಗ್ಗೆ ನಿಮಗೆ ಗೊತ್ತಿರಬೇಕು ತಾನೆ. ಏಕೆಂದರೆ ದುಃಖ ಇದ್ದಾಗ ಎಲ್ಲರೂ ಆ ಪರಮಾತ್ಮ ತಂದೆಯ ನೆನಪು ಮಾಡುತ್ತಾರೆ. ಜೀವನದಲ್ಲಿ ದುಃಖ ಜಾಸ್ತಿಯಾದಾಗ ಆ ಪಾರಲೌಕಿಕ ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಅಂದ ಮೇಲೆ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು. ಭಕ್ತರು ಹೇಳುತ್ತಾರೆ, ಭಗವಂತ ನನ್ನ ಮೇಲೆ ದಯೆಯನ್ನು ತೋರಿಸಿ, ಭಗವಂತ ನನಗೆ ಒಂದು ಮಗುವನ್ನು ನೀಡಿ ಎಂದು ಭಕ್ತರು ಪರಮಾತ್ಮ ತಂದೆಯನ್ನು ಬೇಡುತ್ತಾರೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯ ನೆನಪು ನಮಗೆ ಇರಬೇಕು ತಾನೆ. ಈಗ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರು ದೇಹಾಭಿಮಾನಕ್ಕೆ ಬಹಳಷ್ಟು ವಶ ಆಗಿರುವ ಕಾರಣ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವ ನಶೆ ಕೂಡ ದೇಹಾಭಿಮಾನಕ್ಕೆ ವಶ ಆಗಿರುವ ಮಕ್ಕಳಿಗೆ ಇಲ್ಲ. ಎಲ್ಲಿಯವರೆಗೂ ನಾವು ದೇಹಾಭಿಮಾನದ ನಶೆಯಲ್ಲಿ ಇರುತ್ತೇವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯಿಂದ ಏನು ಆಸ್ತಿ ಸಿಗುತ್ತದೆ ಅನ್ನುವ ನಶೆ ನಮಗೆ ಇರಲು ಸಾಧ್ಯ ಇಲ್ಲ. ಈಗ ನಾವು ದೇಹಾಭಿಮಾನದಿಂದ ಮುಕ್ತ ಆಗಬೇಕು. ಏಕೆಂದರೆ ಈಗ ಮಾತ್ರ ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ಭಗವಂತ ನೀಡುವಂತಹ ಆಸ್ತಿಯನ್ನು ಜಗತ್ತಿನಲ್ಲಿ ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಲೌಕಿಕ ತಂದೆ ಸ್ವಲ್ಪ ಆಸ್ತಿಯನ್ನು ನೀಡಿದರೂ ಕೂಡ ಲೌಕಿಕ ಮಕ್ಕಳಿಗೆ ಸದಾ ತಮ್ಮ ಆಸ್ತಿಯ ಸ್ಮೃತಿಯೇ ಇರುತ್ತದೆ. ನನ್ನ ಬಳಿ ಮನೆ ಇದೆ, ನನ್ನ ಬಳಿ ಕಾರ್ ಇದೆ, ನಮ್ಮ ತಂದೆ ನನಗೆ ಇಷ್ಟು ಆಸ್ತಿಯನ್ನು ನೀಡಿದ್ದಾರೆ ಅನ್ನುವ ನಶೆಯಲ್ಲೇ ಲೌಕಿಕ ಮಕ್ಕಳು ಇರುತ್ತಾರೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ, ಅಪಾರ ಸಂಪತ್ತನ್ನು ನೀಡುತ್ತಿದ್ದಾರೆ, ಸುಖ ಶಾಂತಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ನೀಡುತ್ತಿದ್ದಾರೆ. ಅಂದ ಮೇಲೆ ಈಗ ನಮಗೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿಯ ನಶೆ ಎಷ್ಟೊಂದು ಇರಬೇಕು. ಆದರೆ ನಮಗೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿಯ ನೆನಪು ಯಾವಾಗ ಇರುತ್ತದೆ ಅಂದರೆ ಯಾವಾಗ ನಾವು ದೇಹಾಭಿಮಾನದಿಂದ ಮುಕ್ತಾಗಿ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೋ ಆಗ ಪರಮಾತ್ಮ ತಂದೆ ನೀಡುವ ಆಸ್ತಿಯ ಸ್ಮೃತಿ ಇರುತ್ತದೆ.
ಈಗ ನಮಗೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿಯ ನಶೆ ಬಹಳಷ್ಟು ಇರಬೇಕು. ಭಕ್ತಿಯನ್ನು ಮಾಡುವುದೇ ಭಗವಂತನ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ. ಭಕ್ತರು ಯಜ್ಞ, ತಪಸ್ಸು, ದಾನ, ಪುಣ್ಯ ಎಲ್ಲವನ್ನೂ ಮಾಡುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ. ಎಲ್ಲರೂ ಒಬ್ಬ ಭಗವಂತನನ್ನೇ ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಎಲ್ಲಾ ಭಕ್ತರಿಗೂ ಹೇಳುತ್ತಾರೆ, ನಿಮ್ಮ ತಂದೆಯರಿಗೂ ಕೂಡ ನಾನು ತಂದೆಯಾಗಿದ್ದೇನೆ. ಜಗತ್ತಿನಲ್ಲಿ ಎಷ್ಟು ಜನ ತಂದೆಯರಿದ್ದಾರೋ ಆ ಎಲ್ಲಾ ತಂದೆಯರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ಯಾರು ನಮಗೆ ಲೌಕಿಕದಲ್ಲಿ ಜನ್ಮವನ್ನು ನೀಡಿದ್ದಾರೋ, ನಮ್ಮ ಶರೀರಕ್ಕೆ ಜನ್ಮವನ್ನು ನೀಡಿರುವ ಲೌಕಿಕ ತಂದೆಗೂ ಕೂಡ ಪರಮಾತ್ಮ ತಂದೆಯಾಗಿದ್ದಾರೆ. ಈ ರೀತಿ ಜಗತ್ತಿನಲ್ಲಿ ಎಷ್ಟು ಜನ ಲೌಕಿಕ ತಂದೆಯರು ಇದ್ದಾರೋ ಆ ಎಲ್ಲಾ ಲೌಕಿಕ ತಂದೆಯರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಂತಾಗ ತ್ವಮೇವ ಮಾತಾಶ್ಚ ಪಿತ, ಅಂದರೆ ನೀನೇ ತಂದೆ, ನೀನೇ ತಾಯಿ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ಜಗತ್ತಿನಲ್ಲಿರುವಂತಹ ಎಲ್ಲಾ ತಂದೆಯರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ಅದೇ ರೀತಿ ಜಗತ್ತಿನಲ್ಲಿ ಎಷ್ಟು ಜನ ಪತಿಯರಿದ್ದಾರೋ ಎಲ್ಲಾ ಪತಿಯರು ಪತಿ ಪರಮೇಶ್ವರ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಜಗತ್ತಿನಲ್ಲಿರುವಂತಹ ಎಲ್ಲಾ ಪತಿಗಳಿಗೂ ಪತಿ ಪರಮಾತ್ಮ ತಂದೆ ಆಗಿದ್ದಾರೆ. ಆದ್ದರಿಂದ ಶರಣರು ಹೇಳುತ್ತಾರೆ, ಶರಣು ಸತಿ ಲಿಂಗ ಪತಿ ಎಂದು. ಯಾರು ತಮ್ಮನ್ನು ತಾವು ಪರಮಾತ್ಮ ತಂದೆಯ ಪತ್ನಿ ಎಂದು ತಿಳಿದುಕೊಳ್ಳುತ್ತಾರೋ ಅವರೆಲ್ಲರಿಗೂ ಕೂಡ ಪತಿಗಳಿಗೆ ಪತಿಯಾದಂತಹ ಪರಮೇಶ್ವರನಾದ ಪರಮಾತ್ಮನೇ ಪತಿ ಆಗಿರುತ್ತಾರೆ. ಯಾರಿಗೆ ಪರಮಾತ್ಮ ತಂದೆ ಪತಿ ಆಗಿರುತ್ತಾರೋ ಅವರು ಸದಾ ಸುಮಂಗಳೆಯರಾಗಿರುತ್ತಾರೆ. ಈಗ ಪತಿಯರಿಗೆ ಪತಿಯಾದಂತಹ ಪರಮಾತ್ಮ ತಂದೆಯನ್ನು ಪತಿಯನ್ನಾಗಿ ಮಾಡಿಕೊಂಡು ನಾವು ಕೂಡ ಸದಾ ಸುಮಂಗಳೆಯರಾಗಬೇಕು. ಏಕೆಂದರೆ ಪರಮಾತ್ಮ ತಂದೆಗೆ ಎಂದೂ ಮೃತ್ಯು ಬರಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವಂತಹ ಎಲ್ಲಾ ಪತಿಗಳು ಪತಿಯಾಗಿರುವ ಪರಮೇಶ್ವರ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲಾ ಪತಿಯರಿಗೂ ಪತಿ ಆಗಿದ್ದಾರೆ ಅಂದ ಮೇಲೆ ಮಧ್ಯದಲ್ಲೇ ನಮ್ಮನ್ನು ಬಿಟ್ಟು ಹೋಗುವಂತಹ ಪತಿಗಳನ್ನು ನೆನಪು ಮಾಡುವುದನ್ನು ಬಿಟ್ಟು ನಮಗೆ ಶಾಶ್ವತವಾಗಿ ಪತಿಯಾಗಿರುವ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನೇ ತಂದೆಯನ್ನಾಗಿ ಮಾಡಿಕೊಳ್ಳಬೇಕು. ಏಕೆಂದರೆ ಎಲ್ಲಾ ತಂದೆಯರಿಗೂ ಪರಮಾತ್ಮ ತಂದೆಯಾಗಿದ್ದಾರೆ, ಎಲ್ಲಾ ಪತಿಗಳಿಗೂ ಪರಮಾತ್ಮ ಪತಿಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಪತಿಯನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಸಂಪೂರ್ಣ ಆಸ್ತಿಗೆ ಮಾಲೀಕರಾಗಬೇಕು. ಎಲ್ಲರೂ ಒಬ್ಬ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ. ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಬಲೆ ಜಗತ್ತಿನ ಜನ ಹೇಳುತ್ತಾರೆ, ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರ ಎಂದು. ಆದರೆ ಆತ್ಮದ ಬಗ್ಗೆ ಏನನ್ನೂ ತಿಳಿದುಕೊಳ್ಳದೆ ಕೇವಲ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತದೆ ಎಂದು ಹೇಳುತ್ತಾರೆ. ಆತ್ಮದ ರಹಸ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆತ್ಮದ ಪರಿಚಯವೇ ಗೊತ್ತಿಲ್ಲ ಅಂದ ಮೇಲೆ ಆತ್ಮಕ್ಕೆ ತಂದೆಯಾಗಿರುವ ಪರಮಾತ್ಮ ತಂದೆಯ ಬಗ್ಗೆ ಜನರಿಗೆ ಹೇಗೆ ಗೊತ್ತಾಗಲು ಸಾಧ್ಯ? ಭಕ್ತಿ ಮಾರ್ಗದಲ್ಲಿ ಕೆಲವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಪೂಜೆಯನ್ನು ಮಾಡುವುದಕ್ಕೋಸ್ಕರ ದೊಡ್ಡ ಲಿಂಗರೂಪವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾರೆ. ಒಂದು ವೇಳೆ ಅವರಿಗೆ ಬಿಂದುವಿನ ಸಾಕ್ಷಾತ್ಕಾರ ಆದರೂ ಕೂಡ ಏನೂ ಅರ್ಥ ಆಗುವುದಿಲ್ಲ. ಈ ಜ್ಞಾನದ ಮಾತು ಬಹಳಷ್ಟು ಸೂಕ್ಷ್ಮ ಮಾತಾಗಿದೆ. ಭಕ್ತರು ಪರಮಾತ್ಮನಿಗೆ ಅಖಂಡ ಜ್ಯೋತಿ ಎಂದು ಕರೆಯುತ್ತಾರೆ. ಮನುಷ್ಯರು ಭಗವಂತ ಅಂದರೆ ಬಹಳ ದೊಡ್ಡ ರೂಪದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಆರ್ಯ ಸಮಾಜದವರು ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಏಕೆಂದರೆ ಅವರು ಜ್ಯೋತಿಯೇ ಪರಮಾತ್ಮ ಎಂದು ಹೇಳುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ದೊಡ್ಡ ಲಿಂಗ ರೂಪದಲ್ಲೂ ಇಲ್ಲ, ಅಖಂಡ ಜ್ಯೋತಿಯ ರೂಪದಲ್ಲೂ ಇಲ್ಲ. ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾವಾಗ ಪರಮಾತ್ಮ ತಂದೆ ನಾನು ಬಿಂದು ರೂಪದಲ್ಲಿ ಇದ್ದೇನೆ ಎಂದು ತಮ್ಮ ಪರಿಚಯವನ್ನು ನೀಡುತ್ತಾರೋ ಆಗ ಜಗತ್ತಿನ ಜನ ಗೊಂದಲಕ್ಕೊಳಗಾಗುತ್ತಾರೆ. ಈಗ ಮಕ್ಕಳಾದ ನೀವು ಕೂಡ ಹೇಳುತ್ತೀರಾ, ಪರಮಾತ್ಮ ತಂದೆ ನಾವೀಗ ಯಾರನ್ನು ನೆನಪು ಮಾಡಬೇಕು? ನಾವು ಭಕ್ತಿಯಲ್ಲಿ ನಿಮ್ಮ ಸ್ವರೂಪ ದೊಡ್ಡ ಲಿಂಗದ ರೂಪ ಎಂದು ಕೇಳಿದ್ದೇವೆ. ಈಗ ಆ ಲಿಂಗ ರೂಪವನ್ನು ನೆನಪು ಮಾಡಬೇಕು ಅಥವಾ ಬಿಂದು ರೂಪವನ್ನು ನೆನಪು ಮಾಡಬೇಕು? ಬಿಂದು ರೂಪವನ್ನು ಹೇಗೆ ನೆನಪು ಮಾಡುವುದು ಎಂದು ಕೆಲವರು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಬಿಂದುವನ್ನು ನೆನಪು ಮಾಡುವುದು ಸಹಜ ಆಗಿದೆ. ಏಕೆಂದರೆ ಆತ್ಮರಾದ ನೀವು ಕೂಡ ಬಿಂದು ರೂಪದಲ್ಲೇ ಇದ್ದೀರಾ. ನೀವು ಸ್ವಯಂ ಆತ್ಮ ಬಿಂದು ಎಂದು ತಿಳಿದುಕೊಂಡಾಗ ಬಿಂದು ಆಗಿರುವ ಆತ್ಮಕ್ಕೆ ಸರ್ವ ಸಂಬಂಧಿ ಬಿಂದು ಆಗಿರುವ ಪರಮಾತ್ಮ ತಂದೆ ಆಗಿರುವ ಕಾರಣ ಸ್ವಯಂ ಆತ್ಮ ಬಿಂದು ಎಂದು ತಿಳಿದುಕೊಂಡರೆ ಬಿಂದು ಆದ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿ ಬಿಡುತ್ತದೆ.
ಆದರೆ ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಂಡಾಗ, ನಮ್ಮ ದೇಹ ದೊಡ್ಡ ರೂಪದಲ್ಲಿ ಇರುವ ಕಾರಣ ಪರಮಾತ್ಮ ತಂದೆ ನಮಗಿಂತ ದೊಡ್ಡ ರೂಪದಲ್ಲಿ ಇರಬಹುದು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ದೇಹದೊಳಗೆ ಇರುವ ಚೇತನ ಶಕ್ತಿಯಾದ ಆತ್ಮರಾದ ನೀವು ಬಿಂದು ರೂಪದಲ್ಲಿ ಇದ್ದೀರಾ. ಬಿಂದು ಆತ್ಮ ಆಗಿರುವ ನಿಮಗೆ ಸರ್ವ ಸಂಬಂಧಿ ಬಿಂದು ರೂಪದಲ್ಲಿರುವ ಪರಮಾತ್ಮ ತಂದೆಯಾದ ನಾನೇ ಆಗಿದ್ದೇನೆ ಅಂದ ಮೇಲೆ ಸ್ವಯಂ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಜ್ಯೋತಿರ್ಬಿಂದು ಆತ್ಮ ಎಂದು ತಿಳಿದುಕೊಂಡಾಗ ಬಿಂದು ರೂಪದಲ್ಲಿರುವ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ. ಆತ್ಮವನ್ನು ಕರೆಸುತ್ತಾರೆ, ಆತ್ಮ ಇಲ್ಲಿಗೆ ಬರುತ್ತದೆ ತಾನೆ. ಯಾರಾದರೂ ಸತ್ತರೆ, ಸತ್ತ ನಂತರ ಅವರ ಆತ್ಮವನ್ನು ಬೇರೆಯವರ ತನುವಿನಲ್ಲಿ ಕರೆಸುತ್ತಾರೆ, ಆಗ ಆತ್ಮವೇ ಬರುತ್ತದೆ ತಾನೆ, ಶರೀರ ಅಂತೂ ಬರುವುದಿಲ್ಲ ಅಂದ ಮೇಲೆ ಬಿಂದು ರೂಪದಲ್ಲಿರುವ ಆತ್ಮ ಅನ್ಯರ ಶರೀರದಲ್ಲಿ ಬಂದು ಪ್ರವೇಶವನ್ನು ಮಾಡಿ ಇವರ ಜೊತೆಗೆ ಮಾತನಾಡುತ್ತದೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಕೂಡ ಆಗುತ್ತದೆ, ಆದರೆ ಅದೆಲ್ಲ ಭಕ್ತಿಯಾಗಿದೆ. ಭಕ್ತರು ಕೇವಲ ಒಬ್ಬ ಪರಮಾತ್ಮ ತಂದೆಯ ಭಕ್ತಿಯನ್ನಷ್ಟೇ ಮಾಡುವುದಿಲ್ಲ, ಭಕ್ತಿ ಮಾರ್ಗದಲ್ಲಿ ಭಕ್ತರು ಅನೇಕರ ಭಕ್ತಿಯನ್ನು ಮಾಡುತ್ತಾರೆ. ಭಕ್ತರು ಅನೇಕರನ್ನು ಭಗವಂತನನ್ನಾಗಿ ಮಾಡಿಬಿಟ್ಟಿದ್ದಾರೆ, ಎಲ್ಲರಲ್ಲೂ ಭಗವಂತ ಇದ್ದಾರೆ ಎಂದು ಹೇಳಿದರೆ ಭಕ್ತರು ಯಾರ ಭಕ್ತಿಯನ್ನು ಮಾಡಲು ಸಾಧ್ಯ? ಭಕ್ತರು ಭಕ್ತಿಯನ್ನು ಮಾಡುತ್ತಾರೆ ಅಂದ ಮೇಲೆ ಭಕ್ತರಿಗೆ ಭಗವಂತ ಎಂದು ನೀವು ಹೇಗೆ ಕರೆಯಲು ಸಾಧ್ಯ? ಅವರೇ ಭಗವಂತ ಆಗಿದ್ದರೆ ಪುನಃ ಅವರು ಯಾರ ಭಕ್ತಿಯನ್ನು ಮಾಡುತ್ತಿದ್ದರು? ಒಂದು ವೇಳೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ, ಎಲ್ಲರಲ್ಲೂ ಭಗವಂತ ಇದ್ದಾರೆ ಎಂದು ನೀವು ಹೇಳುವುದಾದರೆ ನೀವು ಯಾರ ಭಕ್ತಿಯನ್ನು ಮಾಡುತ್ತೀರಾ? ಆಗ ಯಾವ ಭಗವಂತನನ್ನು ನೀವು ಕೂಗಿ ಕರೆಯಲು ಸಾಧ್ಯ? ಭಗವಂತ ಯಾರಲ್ಲೂ ವ್ಯಾಪಕ ಆಗಿಲ್ಲ, ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ. ಆದ್ದರಿಂದ ಭಕ್ತರು ಹೇ ಭಗವಂತ ಬಂದು ದರ್ಶನವನ್ನು ನೀಡಿ ಎಂದು ಮೇಲೆ ನೋಡಿ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಆದರೆ ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಭಕ್ತರು ಭಿನ್ನ ಭಿನ್ನ ಪ್ರಕಾರದಿಂದ ಭಕ್ತಿಯನ್ನು ಮಾಡುತ್ತಿರುತ್ತಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ ವಿನಾಶದ ಸಮಯ ಬಹಳ ಸಮೀಪಕ್ಕೆ ಬರುತ್ತಾ ಇದೆ. ವಿನಾಶದ ಸಮಯ ಸಮೀಪಕ್ಕೆ ಬರುತ್ತಿರುವ ಕಾರಣ ಇನ್ನೂ ನಾನು ಬಹಳ ವರ್ಷ ಈ ಜಗತ್ತಿನಲ್ಲಿ ಬದುಕುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಕೆಲವರು ತಿಳಿದುಕೊಳ್ಳುತ್ತಾರೆ, ಇನ್ನೂ ನನಗೆ ವಯಸ್ಸು ಬಹಳ ಕಡಿಮೆ ಇದೆ, ನಾನಿನ್ನೂ ಬಹಳ ಸಣ್ಣವನು, ನಾನು ಇನ್ನೂ ಅನೇಕ ವರ್ಷ ಈ ಕಲಿಯುಗದಲ್ಲಿ ಇರುತ್ತೇನೆ, ನನಗೆ ವಯಸ್ಸಾದ ನಂತರ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾನು ಪಾವನಾಗಿ ಮುಕ್ತಿಧಾಮಕ್ಕೆ ಹೋಗುತ್ತೇನೆ ಎಂದು ಕೆಲವರು ವಿಚಾರ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಇಲ್ಲಿ ಯಾರ ಆಯಸ್ಸಿಗೂ ಗ್ಯಾರಂಟಿ ಇಲ್ಲ, ನೀವು ಇಷ್ಟೇ ವರ್ಷ ಬದುಕುತ್ತೀರಾ ಎಂದು ನಿಮಗೆ ಗ್ಯಾರಂಟಿ ಇಲ್ಲ, ನಾಳೆ ಬೆಳಗ್ಗೆವರೆಗೂ ನಾವು ಇರುತ್ತೇವೆ ಅನ್ನುವುದು ಕೂಡ ಗ್ಯಾರಂಟಿ ಇಲ್ಲ, ಏಕೆಂದರೆ ಯಾವಾಗ ಬೇಕಾದರೂ ಮೃತ್ಯು ಬರಬಹುದು, ಏಕೆಂದರೆ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ, ಯಾವ ಕ್ಷಣದಲ್ಲಿ ಬೇಕಾದರೂ ವಿನಾಶ ಆಗಬಹುದು. ಆದ್ದರಿಂದ ಇನ್ನೂ ಬಹಳ ವರ್ಷ ಇದೇ ಜಗತ್ತಿನಲ್ಲಿ ಇರುತ್ತೇನೆ ಎಂದು ನಾವು ಯಾವ ಕಾರಣಕ್ಕೂ ತಿಳಿದುಕೊಳ್ಳಬಾರದು. ಹೇಗೆ ಯಾರಾದರೂ ಬೇರೆಯವರ ಮನೆಗೆ ಗೆಸ್ಟ್ ಆಗಿ ಹೋಗಿದ್ದರೆ ಅವರು ಪುನಃ ತಮ್ಮ ಮನೆಗೆ ವಾಪಸ್ ಹೋಗಬೇಕು ಎಂದು ವಿಚಾರವನ್ನು ಮಾಡುತ್ತಿರುತ್ತಾರೆ, ಅದೇ ರೀತಿ ಈ ಜಗತ್ತಿಗೆ ಅತಿಥಿಗಳಾಗಿ ನಾವು ಬಂದಿದ್ದೇವೆ, ಈಗ ನಾವು ಪುನಃ ನಮ್ಮ ಮನೆಗೆ ವಾಪಸ್ ಹೋಗಬೇಕು, ಏಕೆಂದರೆ ಈಗ ಈ ಜಗತ್ತಿನ ಅಂತಿಮ ಸಮಯ ಬಹಳ ಸಮೀಪದಲ್ಲಿ ಇದೆ. ಆದ್ದರಿಂದ ಮನೆಗೆ ಹೋಗಲು ತಯಾರಿಯನ್ನು ಮಾಡಿಕೊಳ್ಳಬೇಕು, ನಮ್ಮ ನಿಜ ಮನೆಯಾದ ಪರಮಧಾಮವನ್ನು ನೆನಪು ಮಾಡಬೇಕು. ಪರಮಧಾಮದಲ್ಲಿರುವಂತಹ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆ ಪವಿತ್ರ ಲೋಕಕ್ಕೆ ಹೋಗಲು ಯೋಗ್ಯರಾಗಬೇಕು. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೊಸ ಜಗತ್ತನ್ನು ಈಗ ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ನಮಗೆ ಇದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಿಮಗೆ ತಿಳಿಸುತ್ತೇನೆ. ಬ್ರಹ್ಮನ ಮೂಲಕವೇ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಹೊಸ ಜಗತ್ತು ಅಂದರೆ ವಿಷ್ಣುಪುರಿ ಆಗಿದೆ, ಹೊಸ ಜಗತ್ತಿಗೆ ವಿಷ್ಣುಪುರಿ ಎಂದು ಕರೆಯುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಸತ್ಯಯುಗದಲ್ಲಿ ವಿಷ್ಣುವಿನ ಎರಡು ರೂಪ ಆದಂತಹ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ವಿಷ್ಣು ಯಾರಾಗಿದ್ದಾರೆ ಅನ್ನುವುದೇ ಜನರಿಗೆ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತಿದೆ. ಬ್ರಹ್ಮ ಸರಸ್ವತಿಯೇ ವಿಷ್ಣುವಿನ ಎರಡು ರೂಪ ಆದಂತಹ ಲಕ್ಷ್ಮೀ ನಾರಾಯಣ ಆಗಿ ಸತ್ಯಯುಗದಲ್ಲಿ ಅವರೇ ನಮಗೆ ಪಾಲನೆಯನ್ನು ನೀಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಈಗ ಬ್ರಹ್ಮ ಸರಸ್ವತಿ ತಪಸ್ಸನ್ನು ಮಾಡುತ್ತಿದ್ದಾರೆ, ಸತ್ಯಯುಗ ಬಂದಾಗ ಇವರೇ ಲಕ್ಷ್ಮೀ ನಾರಾಯಣ ಆಗಿ ನಮಗೆ ಪಾಲನೆಯನ್ನು ನೀಡುತ್ತಾರೆ. ಬ್ರಹ್ಮನ ಮೂಲಕ ಸತ್ಯಯುಗದ ಸ್ಥಾಪನೆ ಆಗುತ್ತದೆ.
ಅಂದರೆ ವಿಷ್ಣುಪುರಿಯ ಸ್ಥಾಪನೆ ಆಗುತ್ತದೆ. ಸ್ವರ್ಗದಲ್ಲಿ ಪುನಃ ಇದೇ ದೇವತೆಗಳೇ ಪಾಲನೆಯನ್ನು ನೀಡುತ್ತಾರೆ, ಅಂದರೆ ಇವರೇ ಲಕ್ಷ್ಮೀ ನಾರಾಯಣ ಆಗಿ ಸ್ವರ್ಗದಲ್ಲಿ ನಮಗೆ ಪಾಲನೆಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಮನುಷ್ಯ ಸೃಷ್ಟಿಗೆ ಬೀಜ ರೂಪ ಆಗಿದ್ದಾರೆ ಅನ್ನುವ ವಿಚಾರ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಮಕ್ಕಳಾದ ಈಗ ನಿಮಗೆ ಗೊತ್ತಿದೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಎಲ್ಲರನ್ನೂ ಪಾವನ ಮಾಡುವಂತಹ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಯಾವ ಕರ್ತವ್ಯ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆಯೋ ಅದೇ ಕರ್ತವ್ಯ ಪರಮಾತ್ಮ ತಂದೆಯ ಮಕ್ಕಳಾದ ನಮ್ಮ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದ ಮೇಲೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆಗಬೇಕು ಮತ್ತು ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರನ್ನು ಪತಿತರಿಂದ ಪಾವನ ಮಾಡಬೇಕು. ಪರಮಾತ್ಮ ತಂದೆ ಹೇಗೆ ಪತಿತರನ್ನು ಪಾವನ ಮಾಡುವ ಕಾರ್ಯವನ್ನು ಮಾಡುತ್ತಿದ್ದಾರೋ ಅದೇ ರೀತಿ ನಾವು ಕೂಡ ಪತಿತ ಆತ್ಮರನ್ನು ಪಾವನ ಮಾಡುವಂತಹ ಕಾರ್ಯವನ್ನೇ ಮಾಡಬೇಕು. ಈ ಜಗತ್ತಿನಲ್ಲಿ ಪತಿತರನ್ನು ಪಾವನ ಮಾಡುವುದನ್ನು ಬಿಟ್ಟು ನಮಗೆ ಬೇರೆ ಯಾವ ಕರ್ತವ್ಯವೂ ಇಲ್ಲ. ಏಕೆಂದರೆ ಎಲ್ಲಿಯವರೆಗೂ ಈ ಜಗತ್ತು ಪಾವನ ಆಗುವುದಿಲ್ಲವೋ ಅಲ್ಲಿಯವರೆಗೂ ಸುಖ ಶಾಂತಿಯ ಪವಿತ್ರ ಜಗತ್ತು ಸ್ಥಾಪನೆ ಆಗಲು ಸಾಧ್ಯ ಇಲ್ಲ. ಸುಖ ಶಾಂತಿಯ ಪವಿತ್ರ ಜಗತ್ತು ಸ್ಥಾಪನೆ ಆಗಬೇಕು ಅಂದರೆ ನಾವು ಮೊದಲು ಪವಿತ್ರ ಆಗಿ ಪವಿತ್ರ ಜಗತ್ತನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು. ಎಲ್ಲಾ ಪತಿತ ಆತ್ಮರಿಗೂ ಯೋಗದ ಮೂಲಕ ಪವಿತ್ರತೆಯ ಶಕ್ತಿಯನ್ನು ದಾನವಾಗಿ ನೀಡಿ ಎಲ್ಲರನ್ನೂ ಪಾವನ ಮಾಡಬೇಕು. ಜಗತ್ತಿನಲ್ಲಿ ಇರುವಂತಹ ಲೌಕಿಕ ತಂದೆಗೆ 3 ಜನ ಅಥವಾ 4 ಜನ ಮಕ್ಕಳಿರುತ್ತಾರೆ. ಅದರಲ್ಲಿ ಒಬ್ಬ ಮಗ ಬಹಳಷ್ಟು ಚೆನ್ನಾಗಿ ಓದಿ ಬಹಳ ದೊಡ್ಡ ಪದವಿಯನ್ನು ಪಡೆದುಕೊಂಡು ಉನ್ನತ ಸ್ಥಾನದಲ್ಲಿ ಇರುತ್ತಾನೆ. ಇನ್ನೊಬ್ಬ ಮಗ ಬಹಳಷ್ಟು ಕನಿಷ್ಠ ಆಗಿ ಬಿಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ಕರ್ತವ್ಯವನ್ನು ಕಲಿಸುತ್ತಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ 4 ಜನ ಮಕ್ಕಳಿದ್ದರೂ ಕೂಡ 4 ಜನ ಒಂದೇ ಕರ್ತವ್ಯವನ್ನು ಮಾಡುವುದಿಲ್ಲ, ಒಂದೇ ಕೆಲಸವನ್ನು ಮಾಡುವುದಿಲ್ಲ. ಆದರೆ ಇಲ್ಲಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ಕರ್ತವ್ಯವನ್ನು ಕಲಿಸುತ್ತಿದ್ದಾರೆ. ನೀವೀಗ ಪತಿತ ಜಗತ್ತನ್ನು ಪಾವನ ಮಾಡಬೇಕು, ಪತಿತ ಆತ್ಮರನ್ನು ಪಾವನ ಮಾಡಬೇಕು ಅನ್ನುವ ಒಂದು ಕಾರ್ಯವನ್ನು ಪರಮಾತ್ಮ ತಂದೆ ತಮ್ಮ ಎಲ್ಲಾ ಮಕ್ಕಳಿಗೂ ನೀಡುತ್ತಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯಾದ ನನ್ನನ್ನೇ ನೆನಪು ಮಾಡಿ ಅನ್ನುವ ಗುರಿಯನ್ನು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ನೀಡಿದ್ದಾರೆ. ಈಗ ನಮ್ಮ ಜೀವನದ ಗುರಿಯೇ ಆಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾವೀಗ ಪಾವನ ಆಗಬೇಕು, ಪಾವನ ಜಗತ್ತಿಗೆ ಹೋಗಬೇಕು ಮತ್ತು ಜಗತ್ತನ್ನೇ ಪಾವನ ಮಾಡಬೇಕು ಅನ್ನುವ ಗುರಿ ಈಗ ನಮ್ಮ ಜೀವನದ ಗುರಿಯಾಗಿದೆ. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ತೋರಿಸಿ ಉಲ್ಟಾ ಅಕ್ಷರವನ್ನು ಬರೆದು ಬಿಟ್ಟಿದ್ದಾರೆ. ಭಗವಂತ ನಿರಾಕಾರ ಆಗಿದ್ದಾರೆ, ಅವರು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಗೀತೆಯಲ್ಲಿ ಶಿವತಂದೆಯ ಹೆಸರನ್ನು ತೋರಿಸುವ ಬದಲು ಕೃಷ್ಣನ ಹೆಸರನ್ನು ಹಾಕಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ಮಕ್ಕಳಾದ ನೀವು ಕೃಷ್ಣಪುರಿಗೆ ಮಾಲೀಕರಾಗುತ್ತೀರಾ. ಕೆಲವರು ಕೃಷ್ಣನ ರಾಜ್ಯದಲ್ಲಿ ಬರುತ್ತಾರೆ, ಕೆಲವರು ಕೃಷ್ಣನ ರಾಜ್ಯದಲ್ಲಿ ಪ್ರಜೆಗಳಾಗುತ್ತಾರೆ. ಕೃಷ್ಣಪುರಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಕೃಷ್ಣ ಅಂದರೆ ಎಲ್ಲರಿಗೂ ಬಹಳಷ್ಟು ಪ್ರಿಯ ಆಗಿದ್ದಾರೆ. ಸಣ್ಣ ಮಕ್ಕಳು ಎಲ್ಲರಿಗೂ ಪ್ರಿಯ ಆಗಿರುತ್ತಾರೆ, ಮಕ್ಕಳಿಗೆ ತಂದೆ ತಾಯಿ ಕೂಡ ಪ್ರಿಯ ಆಗಿರುತ್ತಾರೆ. ಈ ಕಲಿಯುಗಿ ಜಗತ್ತಿನಲ್ಲಿ ಅನೇಕ ಸಂಬಂಧಿಗಳ ಜೊತೆಗೆ ಪ್ರೀತಿಯನ್ನು ಜೋಡಿಸುತ್ತಾ ನಮ್ಮ ಪ್ರೀತಿ ಅನೇಕ ಕಡೆ ಹಂಚಿ ಹೋಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಶರೀರದಾರಿಗಳ ಜೊತೆಗೆ ಹಂಚಿ ಹೋಗಿರುವ ನಿಮ್ಮ ಪ್ರೀತಿಯನ್ನು ದೇಹದಾರಿಗಳಿಂದ ದೂರ ಮಾಡಿಕೊಂಡು ಒಬ್ಬ ಪರಮಾತ್ಮ ತಂದೆಯಾದ ನನ್ನ ಜೊತೆಗೆ ಜೋಡಣೆ ಮಾಡಿ. ಏಕೆಂದರೆ ಜಗತ್ತಿನಲ್ಲಿ ಪ್ರೀತಿ ಹಂಚಿ ಹೋಗಿರುವ ಕಾರಣ ಇಂದು ನಾವು ಪ್ರೀತಿಯ ಕೊರತೆಯ ಅನುಭವವನ್ನು ಮಾಡುತ್ತಿದ್ದೇವೆ, ಸತ್ಯ ಪ್ರೀತಿಗೋಸ್ಕರ ಚಡಪಡಿಸುತ್ತಿದ್ದೇವೆ. ಈಗ ಪುನಃ ನಾವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಯಾವ ಕಾರಣಕ್ಕೂ ನಮ್ಮನ್ನು ನಾವು ಶರೀರ ಎಂದು ತಿಳಿದುಕೊಳ್ಳಬಾರದು. ಶರೀರ ಎಂದು ತಿಳಿದುಕೊಂಡರೆ ಅನೇಕ ದೇಹದಾರಿಗಳಲ್ಲಿ ಪ್ರೀತಿ ಹಂಚಿ ಹೋಗುತ್ತದೆ. ಆತ್ಮ ಎಂದು ತಿಳಿದುಕೊಂಡಾಗ ಒಬ್ಬ ಪ್ರೀತಿಯ ಸಾಗರನ ಜೊತೆ ಪ್ರೀತಿ ಜೋಡಣೆ ಆಗುತ್ತದೆ. ಆಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಅಪಾರ ಪ್ರೀತಿ ಸಿಗುತ್ತದೆ. ಆಗ ನಾವು ಪ್ರೀತಿಯಿಂದ ಪರಿಪೂರ್ಣರಾಗುತ್ತೇವೆ. ಆದ್ದರಿಂದ ಗಳಿಗೆ ಗಳಿಗೆಗೂ ನಮ್ಮನ್ನು ನಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು, ಆತ್ಮ ಅಭಿಮಾನಿಯಾಗಬೇಕು. ಮೊದಲು ನಾವು ದೇಹಾಭಿಮಾನಕ್ಕೆ ವಶ ಆಗಿದ್ದೆವು, ಈಗ ಪರಮಾತ್ಮ ತಂದೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ. ನಾವು ಆತ್ಮ ಎಂದು ತಿಳಿದುಕೊಂಡಾಗ ಆತ್ಮದ ಅಭಿಮಾನ ಜಾಗೃತ ಆಗುತ್ತದೆ. ನಾನು ಎಂತಹ ಆತ್ಮ, ನಾನು ಸರ್ವಶ್ರೇಷ್ಠ ಆತ್ಮ, ಮಹಾನ್ ಆತ್ಮ, ದೇವಾತ್ಮ, ಪೂಜ್ಯ ಆತ್ಮ ಅನ್ನುವ ನಶೆಯಲ್ಲೇ ಇರಬೇಕು.
ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ. ಅವರು ನಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ. ಶರೀರ ಇಲ್ಲದೆ ಪರಮಾತ್ಮ ತಂದೆ ಕೂಡ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ, ಆತ್ಮರಾದ ನಮಗೆ ನಮ್ಮದೇ ಆದ ಶರೀರ ಇದೆ. ಆದ್ದರಿಂದ ಪರಮಾತ್ಮ ತಂದೆ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ಕುಳಿತು ಜ್ಯೋತಿ ರೂಪದಲ್ಲಿ ಪ್ರೇರಣೆಯ ಮೂಲಕ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ಕುಳಿತು ಜ್ಞಾನವನ್ನು ಪ್ರೇರಣೆಯ ಮೂಲಕ ತಿಳಿಸಿದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗೆ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವನ್ನು ಧಾರಣೆ ಮಾಡಿಕೊಂಡು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ. ಏಕೆಂದರೆ ನೀವೀಗ ತಮೋ ಪ್ರಧಾನ ಆಗಿದ್ದೀರಾ, ನಿಮ್ಮನ್ನು ನಾನು ಸತೋ ಪ್ರಧಾನ ಮಾಡಬೇಕಾಗಿದೆ. ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಗಾಯನವನ್ನು ಮಾಡುತ್ತಾರೆ, ಆದರೆ ಪರಮಾತ್ಮ ತಂದೆ ಬಂದು ಹೇಗೆ ಪಾವನ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಬಹಳ ಸಣ್ಣ ವೃಕ್ಷ ಇರುತ್ತದೆ, ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ. ಉಳಿದ ಎಲ್ಲಾ ದೇಶಗಳು ಸತ್ಯಯುಗ ಇದ್ದಾಗ ಈ ಜಗತ್ತಿನಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಭಾರತ ದೇಶ ಮಾತ್ರ ಇರುತ್ತದೆ, ಭಾರತ ದೇಶ ಮಾತ್ರ ಸ್ವರ್ಗ ಆಗಿರುತ್ತದೆ. ಭಾರತ ದೇಶ ಸ್ವರ್ಗ ಆಗಿದ್ದಾಗ ಉಳಿದ ದೇಶಗಳ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಇದು ನರಕ ಆಗಿದೆ. ಪ್ರಾಚೀನ ಭಾರತ ದೇಶ ಎಂದು ಹೇಳುತ್ತಾರೆ, ಭಾರತ ದೇಶಕ್ಕೆ ಪ್ರಾಚೀನ ಖಂಡ ಎಂದು ಕರೆಯುತ್ತಾರೆ. ಏಕೆಂದರೆ ದೇವತೆಗಳು ಭಾರತದಲ್ಲೇ ರಾಜ್ಯವನ್ನು ಆಳುತ್ತಿದ್ದರು. ಪ್ರಾಚೀನ ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು, ಈಗ ಆ ದೇವತೆಗಳ ರಾಜ್ಯ ಇಲ್ಲ. ದೇವತೆಗಳ ಮಂದಿರ ಇದೆ, ದೇವತೆಗಳ ಚಿತ್ರ ಇದೆ, ಅಂದ ಮೇಲೆ ದೇವತೆಗಳು ಭಾರತದಲ್ಲೇ ಇದ್ದು ಹೋಗಿದ್ದಾರೆ. ಇದು ಭಾರತದ ಮಾತಾಗಿದೆ, ಆದರೆ ಭಾರತದ ನಿವಾಸಿಗಳ ಬುದ್ಧಿಯಲ್ಲಿ ಈ ಜ್ಞಾನವೇ ಇಲ್ಲ. ಭಾರತ ಸ್ವರ್ಗ ಆಗಿತ್ತು, ಲಕ್ಷ್ಮೀ ನಾರಾಯಣರು ಭಾರತಕ್ಕೆ ಮಾಲೀಕರಾಗಿದ್ದರು. ಆಗ ಬೇರೆ ಯಾವ ದೇಶವೂ ಇರಲಿಲ್ಲ ಅನ್ನುವ ಜ್ಞಾನ ಕೂಡ ಭಾರತದ ನಿವಾಸಿಗಳ ಬುದ್ಧಿಯಲ್ಲಿ ಇಲ್ಲ. ಈಗ ಜಗತ್ತಿನಲ್ಲಿ ಧರ್ಮಗಳು ಜಾಸ್ತಿ ಆಗಿದೆ, ಆದ್ದರಿಂದ ಭಾರತದ ದೇಶದ ನಿವಾಸಿಗಳು ಕೂಡ ಧರ್ಮ ಭ್ರಷ್ಟರು, ಕರ್ಮ ಭ್ರಷ್ಟರು ಆಗಿದ್ದಾರೆ. ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ. ಕೃಷ್ಣನಿಗೆ ಏಕೆ ಶ್ಯಾಮ ಸುಂದರ ಎಂದು ಕರೆಯುತ್ತೇವೆ ಅನ್ನುವ ಮಾತಿನ ಅರ್ಥ ಕೂಡ ಗೊತ್ತಿಲ್ಲ. ಕೃಷ್ಣ ಕಪ್ಪಾಗಿದ್ದರು ಎಂದು ಹೇಳುತ್ತಾರೆ, ಕೃಷ್ಣನಿಗೆ ಸರ್ಪ ಕಚ್ಚಿತ್ತು ಆದ್ದರಿಂದ ಕೃಷ್ಣ ಕಪ್ಪಾದರು ಎಂದು ಹೇಳುತ್ತಾರೆ. ಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದರು, ಅಲ್ಲಿ ಕೃಷ್ಣ ಬಹಳಷ್ಟು ಸುಂದರ ಆಗಿದ್ದರು, ಅವರು ಹೇಗೆ ಕಪ್ಪಾದರು? ಕೃಷ್ಣ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಸುಂದರ ಆಗಿರುತ್ತಾರೆ. ದ್ವಾಪರ ಯುಗ ಕಲಿಯುಗದಲ್ಲಿ ಯಾವಾಗ ವಿಕಾರಿ ಗುಣಗಳಿಗೆ ವಶ ಆಗುತ್ತಾರೋ ಆಗ ಅವರು ಕಪ್ಪಾಗುತ್ತಾರೆ ಅನ್ನುವುದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಕೃಷ್ಣ ಕೂಡ ಕೃಷ್ಣ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಕೃಷ್ಣನಿಗೆ ಸತ್ಯಯುಗದಲ್ಲಿ ಜನ್ಮವನ್ನು ನೀಡುವಂತಹ ಕೃಷ್ಣನ ತಂದೆ ತಾಯಿ ಕೂಡ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಕೃಷ್ಣನ ತಂದೆ ತಾಯಿಗಿಂತ ಕೃಷ್ಣ ಉತ್ತಮ ಆಗಿದ್ದಾರೆ ಎಂದು ಗಾಯನವನ್ನು ಮಾಡುತ್ತಾರೆ. ಕೃಷ್ಣನ ತಂದೆ ತಾಯಿಯ ಹೆಸರು ಅಷ್ಟೊಂದು ಪ್ರಸಿದ್ಧ ಇಲ್ಲ, ಕೃಷ್ಣನ ತಂದೆ ತಾಯಿಗೆ ಅಷ್ಟೊಂದು ಮಹಿಮೆ ಇಲ್ಲ. ಇಂತಹ ಮಗುವಿಗೆ ಜನ್ಮವನ್ನು ನೀಡಿರುವ ಕೃಷ್ಣನ ತಂದೆ ತಾಯಿಗೆ ಎಷ್ಟೊಂದು ಮಹಿಮೆ ಇರಬೇಕಿತ್ತು. ಕೃಷ್ಣನ ತಂದೆ ತಾಯಿಯನ್ನು ಎಲ್ಲರೂ ಪ್ರೀತಿ ಮಾಡಬೇಕಿತ್ತು, ಆದರೆ ರಾಧಾ ಕೃಷ್ಣರಿಗೆ ಮಾತ್ರ ಮಹಿಮೆ ಇದೆ, ರಾಧಾಕೃಷ್ಣರ ತಂದೆ ತಾಯಿಗೆ ಅಷ್ಟೊಂದು ಮಹಿಮೆ ಇಲ್ಲ. ಈಗ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ರಾಧಾಕೃಷ್ಣರಿಗೆ ಜನ್ಮವನ್ನು ನೀಡುವಂತಹ ಅವರ ತಂದೆ ತಾಯಿ ರಾಧಾಕೃಷ್ಣರಷ್ಟು ಪುರುಷಾರ್ಥವನ್ನು ಮಾಡುವುದಿಲ್ಲ. ಆದ್ದರಿಂದ ರಾಧಾಕೃಷ್ಣರಿಗೆ ಎಷ್ಟು ಮಹಿಮೆ ಇದೆಯೋ ಅವರ ತಂದೆ ತಾಯಿಗೆ ಅಷ್ಟೊಂದು ಮಹಿಮೆ ಇಲ್ಲ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಜ್ಞಾನಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ, ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ. ಭಕ್ತಿ ಅನ್ನುವ ಅಂಧಕಾರದ ರಾತ್ರಿಯಲ್ಲಿ ಮನುಷ್ಯರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಜಗತ್ತಿನಲ್ಲಿ ಜನ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಿದ್ದಾರೆ, ಭಕ್ತಿಯನ್ನು ಮಾಡುತ್ತಾ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಏಕೆಂದರೆ ಯಾವ ಪರಮಾತ್ಮ ತಂದೆಗೋಸ್ಕರ ಭಕ್ತಿಯನ್ನು ಮಾಡುತ್ತಿದ್ದಾರೋ ಆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗದೇ ಇರುವ ಕಾರಣ, ಪರಮಾತ್ಮ ತಂದೆಯ ಪರಿಚಯ ಗೊತ್ತಿಲ್ಲದೇ ಇರುವ ಕಾರಣ ಭಕ್ತರು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಈಗ ನೀವು ಜ್ಞಾನೀ ಆತ್ಮರಾಗಿದ್ದೀರಾ, ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ, ಆದ್ದರಿಂದ ನೀವು ಜ್ಞಾನದ ಪ್ರಕಾಶದಲ್ಲಿ ಇದ್ದೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಬಲೆ ನೀವು ನಿಮ್ಮ ಲೌಕಿಕ ಮನೆಯಲ್ಲೇ ಇರಿ, ಆದರೆ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಿ. ಈಗ ನಾವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದಕ್ಕೋಸ್ಕರ
ನಾವು ನಮ್ಮ ಲೌಕಿಕ ಮನೆಯನ್ನು ಗೃಹಸ್ಥವನ್ನು ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಲೌಕಿಕ ಮನೆಯಲ್ಲೇ ಇರಬೇಕು, ಆದರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸುವ ಸೇವೆಯನ್ನು ಮಾಡಬೇಕು. ಯಾರೇ ನಿಮಗೆ ಸಿಕ್ಕರೂ ಕೂಡ ಅವರಿಗೆ ತಿಳಿಸಬೇಕು, ನೀವೆಲ್ಲರೂ ಅರ್ಧಾಕಲ್ಪದ ಪ್ರೇಮಿಕೆಯರಾಗಿದ್ದೀರ. ಅರ್ಧಾಕಲ್ಪದಿಂದ ಪ್ರಿಯತಮ ಆಗಿರುವ ಒಬ್ಬ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ನೆನಪು ಮಾಡುತ್ತಾ ಬಂದಿದ್ದೀರಾ ಎಂದು ಎಲ್ಲರಿಗೂ ತಿಳಿಸಬೇಕು. ದ್ವಾಪರ ಯುಗದ ಆರಂಭದಿಂದ ಕಲಿಯುಗದ ಅಂತ್ಯದವರೆಗೂ ಪ್ರಿಯತಮ ಆಗಿರುವ ಒಬ್ಬ ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ಪ್ರೇಮಿಕೆಯರಾಗಿ ಭಕ್ತಿಯಲ್ಲಿ ನೆನಪು ಮಾಡುತ್ತಾ ಬಂದಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಎಲ್ಲರೂ ಪರಮಾತ್ಮ ತಂದೆಯ ಪ್ರೇಮಿಕೆಯರೇ ಆಗಿದ್ದಾರೆ. ಆದರೆ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಸಂಪೂರ್ಣವಾಗಿ ಪರಿಚಯ ಗೊತ್ತಿಲ್ಲ. ಪರಿಚಯ ಗೊತ್ತಿಲ್ಲದೇ ಇದ್ದರೂ ಕೂಡ ಪರಮಾತ್ಮ ತಂದೆಯನ್ನು ಭಕ್ತಿಯಲ್ಲಿ ನಾವು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೇವೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಪ್ರಿಯತಮ ಪ್ರಿಯತಮೆಯರು ಇರುತ್ತಾರೆ, ಪ್ರಿಯತಮೆಗೆ ತನ್ನ ಪ್ರಿಯತಮನನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪೂ ಬರುವುದಿಲ್ಲ. ಪ್ರಿಯತಮೆ ಕೆಲಸವನ್ನು ಮಾಡುತ್ತಿದ್ದರು, ಕುಳಿತಿದ್ದರು, ನಿಂತಿದ್ದರು, ಸದಾ ಪ್ರಿಯತಮನ ನೆನಪಿನಲ್ಲೇ ಇರುತ್ತಾರೆ. ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ನಾವು ಪರಮಾತ್ಮನಿಗೆ ಪ್ರಿಯತಮೆಯರಾಗಿದ್ದ ಕಾರಣ ನಾವು ನಿರಂತರ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾ ಬಹಳಷ್ಟು ಪ್ರೀತಿಯಿಂದ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ. ಈಗ ಆ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆ ಬಂದಿದ್ದಾರೆ. ನಾವು ಭಕ್ತಿಯಲ್ಲಿ ಪರಮಾತ್ಮ ತಂದೆಗೆ ಬಹಳಷ್ಟು ಪ್ರೀತಿಯಿಂದ ಹೇಳುತ್ತಾ ಬಂದಿದ್ದೇವೆ, ಪ್ರಿಯತಮ ಆಗಿರುವ ಪರಮಾತ್ಮ ತಂದೆ, ನೀವು ಈ ಸೃಷ್ಟಿಗೆ ನನಗೋಸ್ಕರ ಬಂದರೆ ನಾನು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇನೆ. ಉಳಿದ ಎಲ್ಲಾ ದೇಹದ ಸಂಬಂಧಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ನಿಮ್ಮ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೇವೆ ಎಂದು ಭಕ್ತಿಯಲ್ಲಿ ನಾವು ಹೇಳುತ್ತಾ ಬಂದಿದ್ದೇವೆ. ನಾವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಹೇಳಿದ್ದೇವೆ, ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಭಕ್ತಿಯಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಪರಮಾತ್ಮ ತಂದೆ, ನೀವು ಈ ಜಗತ್ತಿಗೆ ಬಂದರೆ ನಾವು ಎಲ್ಲಾ ದೇಹದಾರಿಗಳನ್ನು ಮರೆತು ನಿಮ್ಮೊಬ್ಬರನ್ನೇ ನೆನಪು ಮಾಡುತ್ತೇವೆ, ನಿಮ್ಮ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೇವೆ ಎಂದು. ಈ ರೀತಿ ನೀವೇ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಎಲ್ಲಾ ದೇಹದಾರಿಗಳನ್ನು ಮರೆತು ಒಬ್ಬ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಭಕ್ತಿಯಲ್ಲಿ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯಿಂದ ಏನು ಆಸ್ತಿ ಸಿಗುತ್ತದೆ ಅನ್ನುವುದು ನಮಗೆ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಈಗ ಎಲ್ಲಾ ದೇಹದಾರಿಗಳನ್ನು ಮರೆತು ನನ್ನನ್ನು ನೆನಪು ಮಾಡುವುದಕ್ಕೋಸ್ಕರ ಮೊದಲು ನೀವು ಆತ್ಮ ಅಭಿಮಾನಿಯಾಗಿ, ಏಕೆಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡಾಗ ಮಾತ್ರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ಈಗ ನಮ್ಮ ಮೊದಲನೇ ಮುಖ್ಯ ಕರ್ತವ್ಯ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ. ಏಕೆಂದರೆ ನಾವು ಪರಮಾತ್ಮ ತಂದೆಯ ಜನ್ಮ ಜನ್ಮಾಂತರದ ಭಕ್ತರಾಗಿದ್ದೇವೆ. ಅನೇಕ ಜನ್ಮಗಳಿಂದ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಚಡಪಡಿಸುತ್ತಾ ಬಂದಿದ್ದೇವೆ. ಲೌಕಿಕ ಜಗತ್ತಿನಲ್ಲಿ ಅನೇಕ ಸಂಬಂಧಿಗಳು ನಮಗೆ ಸಂಬಂಧಿಗಳಾಗಿದ್ದರೂ ಕೂಡ ನಾವು ಸತ್ಯ ಸಂಬಂಧಿಯಾದಂತಹ ಪರಮಾತ್ಮ ತಂದೆಗೋಸ್ಕರ ಲೌಕಿಕ ಜಗತ್ತಿನಲ್ಲಿ ಇರುವಾಗ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಹುಡುಕಾಡುತ್ತಾ ಬಂದಿದ್ದೇವೆ. ಈಗ ಆ ಸತ್ಯ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಈಗ ನಮ್ಮ ಮುಖ್ಯ ಕರ್ತವ್ಯ ಅಂದರೆ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುವುದು. ಈಗ ನಾವು ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಲೌಕಿಕ ಜಗತ್ತಿನಲ್ಲಿ ಗಂಡು ಮಕ್ಕಳು ತಮ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಹೆಣ್ಣು ಮಕ್ಕಳು ತಾಯಿಯನ್ನು ನೆನಪು ಮಾಡುತ್ತಾರೆ. ಗಂಡು ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಮ್ಮ ತಂದೆಯ ಆಸ್ತಿಗೆ ನಾನು ವಾರಸುದಾರ ಆಗಿದ್ದೇನೆ ಎಂದು. ಹೆಣ್ಣು ಮಕ್ಕಳು ಹೇಳುತ್ತಾರೆ, ನಮಗೆ ತಂದೆಯ ಆಸ್ತಿ ಸಿಗುವುದಿಲ್ಲ, ನಾನೀಗ ತವರು ಮನೆಯಲ್ಲಿ ಇದ್ದೇನೆ, ಪುನಃ ನಾನು ಅತ್ತೆಯ ಮನೆಗೆ ಹೋಗುತ್ತೇನೆ ಎಂದು ಲೌಕಿಕ ಜಗತ್ತಿನ ಹೆಣ್ಣು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಈಗ ನಮ್ಮ ತವರು ಮನೆ ನಿರಾಕಾರಿ ಜಗತ್ತಾದ ಪರಮಧಾಮ ಆಗಿದೆ. ಏಕೆಂದರೆ ಆತ್ಮರಾದ ನಮಗೆ ಸರ್ವ ಸಂಬಂಧಿ ಪರಮಾತ್ಮ ತಂದೆಯಾಗಿದ್ದಾರೆ. ಆತ್ಮಕ್ಕೆ ತಂದೆ ತಾಯಿಯಾದಂತಹ ಪರಮಾತ್ಮ ತಂದೆ ನಿರಾಕಾರಿ ಜಗತ್ತಾದ ಪರಮಧಾಮದ ನಿವಾಸಿಯಾಗಿದ್ದಾರೆ. ನಮ್ಮ ತಂದೆ ತಾಯಿ ನಿರಾಕಾರಿ ಜಗತ್ತಿನಲ್ಲಿ ಇದ್ದಾರೆ ಅಂದ ಮೇಲೆ ಆ ಪರಮಧಾಮ ಆತ್ಮನಾದ ನನಗೆ ತವರು ಮನೆಯಾಗಿದೆ. ಇನ್ನು ಪರಮಾತ್ಮ ತಂದೆ ಈ ಸಾಕಾರ ಸೃಷ್ಟಿಗೆ ಬಂದಾಗ ಪರಮಾತ್ಮ ತಂದೆ ಮಧುಬನದಲ್ಲಿ ಬರುವ ಕಾರಣ ಈ ಸಾಕಾರ ಸೃಷ್ಟಿಯಲ್ಲಿ ಮಧುಬನ ಆತ್ಮನಾದ ನನಗೆ ತವರು ಮನೆಯಾಗಿದೆ. ಪರಮಾತ್ಮ ತಂದೆ ತಂದೆಯಾಗಿ ತಾಯಿಯಾಗಿ ಬ್ರಹ್ಮನ ತನುವಿನ ಮೂಲಕ ಮಧುಬನದಲ್ಲಿ ನನಗೆ ಪಾಲನೆಯನ್ನು ನೀಡುತ್ತಿರುವ ಕಾರಣ ಮಧುಬನ ಆತ್ಮನಾದ ನನಗೆ ತವರು ಮನೆಯಾಗಿದೆ.
ಇನ್ನು ನನಗೆ ಸ್ವರ್ಗ ಅತ್ತೆಯ ಮನೆಯಾಗಿದೆ. ಸ್ವರ್ಗದಲ್ಲಿ ನನಗೆ ಬಹಳಷ್ಟು ಸುಖ ಶಾಂತಿ ಸಿಗುತ್ತದೆ. ಆದ್ದರಿಂದ ಸ್ವರ್ಗ ನನ್ನ ಅತ್ತೆಯ ಮನೆಯಾಗಿದೆ. ಭಕ್ತರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನನ್ನ ಮೇಲೆ ದಯೆಯನ್ನು ತೋರಿಸು, ನನ್ನ ದುಃಖವನ್ನು ದೂರ ಮಾಡಿ ನನಗೆ ಸುಖವನ್ನು ನೀಡು, ನನಗೆ ಮುಕ್ತಿಯನ್ನು ನೀಡು, ನೀನು ಮಾರ್ಗದರ್ಶಕ ಆಗಿ ಬಾ ಎಂದು ಭಕ್ತರು ಕರೆಯುತ್ತಾರೆ. ಪರಮಾತ್ಮ ತಂದೆ ಹೇಗೆ ದಯೆಯನ್ನು ತೋರಿಸುತ್ತಾರೆ, ಅವರು ಹೇಗೆ ದುಃಖವನ್ನು ದೂರ ಮಾಡುತ್ತಾರೆ, ಪರಮಾತ್ಮ ತಂದೆ ಹೇಗೆ ಮುಕ್ತಿದಾತ ಆಗುತ್ತಾರೆ, ಹೇಗೆ ಮಾರ್ಗದರ್ಶಕ ಆಗುತ್ತಾರೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿರುವ ವಿದ್ವಾನರಿಗೆ ಆಚಾರ್ಯರಿಗೂ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಸರ್ವರಿಗೂ ಮುಕ್ತಿಯನ್ನು ನೀಡುವಂತಹ ಮುಕ್ತಿದಾತ ಆಗಿದ್ದಾರೆ. ದುಃಖದ ಜಗತ್ತಿನಿಂದ ಎಲ್ಲರಿಗೂ ಮುಕ್ತಿಯನ್ನು ನೀಡಿ ಎಲ್ಲರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಸರ್ವರ ಮುಕ್ತಿದಾತ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರ ಕಲ್ಯಾಣವನ್ನು ಮಾಡುವಂತಹ ಕಲ್ಯಾಣಕಾರಿ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಕಲ್ಯಾಣಕಾರಿಯಾಗಿರುವ ಕಾರಣ ಜಗತ್ತಿನ ಸರ್ವ ಆತ್ಮರ ಕಲ್ಯಾಣವನ್ನು ಮಾಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಇನ್ನು ಯಾರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲವೋ ಅವರು ಅನ್ಯ ಆತ್ಮರ ಕಲ್ಯಾಣವನ್ನು ಹೇಗೆ ಮಾಡಲು ಸಾಧ್ಯ? ಈ ಜಗತ್ತಿನಲ್ಲಿರುವ ವ್ಯಕ್ತಿಗಳಿಗೆ ಸ್ವಯಂನ ಕಲ್ಯಾಣವನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವುದೇ ಗೊತ್ತಿಲ್ಲ. ಅಂದ ಮೇಲೆ ಅವರು ಅನ್ಯರ ಕಲ್ಯಾಣವನ್ನು ಹೇಗೆ ಮಾಡಲು ಸಾಧ್ಯ? ಈಗ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಬಂದಿದ್ದಾರೆ. ಖುದಾದೋಸ್ತ್ನ ಕಥೆಯನ್ನು ಕೇಳಿದ್ದೀರಾ ತಾನೆ? ಒಬ್ಬ ಬಾಲಕ ಪರಮಾತ್ಮ ತಂದೆಯನ್ನು ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದ. ಆ ಬಾಲಕನ ಜೀವನದಲ್ಲಿ ಬಹಳಷ್ಟು ಕಷ್ಟ ಇತ್ತು. ಆದರೆ ಪ್ರತಿ ಕಾರ್ಯವನ್ನು ಮಾಡುವಾಗ ನನ್ನ ಫ್ರೆಂಡ್ ಆಗಿರುವ ಪರಮಾತ್ಮ ನನ್ನ ಜೊತೆಗಿದ್ದಾರೆ, ಅವರು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡುತ್ತಾರೆ ಎಂದು ಆ ಹುಡುಗ ತಿಳಿದುಕೊಂಡಿದ್ದ. ಆ ಹುಡುಗ ಯಾವ ರಾಜ್ಯದಲ್ಲಿ ವಾಸವನ್ನು ಮಾಡುತ್ತಿದ್ದನು? ಅಲ್ಲಿರುವಂತಹ ರಾಜನಿಗೆ ಮಕ್ಕಳು ಇರಲಿಲ್ಲ. ಆ ರಾಜ ಸಾಯುವಾಗ ಅಲ್ಲಿ ಒಂದು ಪದ್ಧತಿಯನ್ನು ಮಾಡುತ್ತಾನೆ. ಈ ರಾಜ್ಯದಲ್ಲಿ ನನ್ನ ನಂತರ ಯಾರು ರಾಜರಾಗುತ್ತಾರೋ ಅವರು ಒಂದು ವರ್ಷ ರಾಜ್ಯವನ್ನು ಆಳಬೇಕು. ಒಂದು ವರ್ಷದ ನಂತರ ಅವರನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕು. ಕಾಡಿನಲ್ಲಿರುವ ಪ್ರಾಣಿಗಳು ಅವರನ್ನು ತಿನ್ನಬೇಕು ಎಂದು ಪದ್ಧತಿಯನ್ನು ಮಾಡಿರುತ್ತಾನೆ. ನಂತರ ಪ್ರತಿ ವರ್ಷ ಯಾರು ರಾಜರಾಗುತ್ತಾರೆ ಅವರು ಒಂದು ವರ್ಷ ಮಾತ್ರ ರಾಜ್ಯವನ್ನು ಆಳುತ್ತಿರುತ್ತಾರೆ. ಒಂದು ವರ್ಷದ ನಂತರ ಆ ರಾಜನನ್ನು ಕಾಡಿಗೆ ಹೋಗಿ ಬಿಟ್ಟು ಬರುತ್ತಿರುತ್ತಾರೆ. ಕಾಡಿನಲ್ಲಿರುವ ಪ್ರಾಣಿಗಳು ಆ ರಾಜನನ್ನು ತಿನ್ನುತ್ತಿರುತ್ತದೆ. ಅವನ ಜೀವನ ಒಂದೇ ವರ್ಷಕ್ಕೆ ಅಂತ್ಯ ಆಗುತ್ತಿರುತ್ತದೆ. ಆದ್ದರಿಂದ ಯಾರೂ ಕೂಡ ರಾಜರಾಗಲು ತಯಾರಿರುವುದಿಲ್ಲ. ಏಕೆಂದರೆ ರಾಜರಾದರೆ ಒಂದು ವರ್ಷ ಮಾತ್ರ ಬದುಕುತ್ತೇವೆ ಎಂದು ಯಾರೂ ರಾಜರಾಗಲು ತಯಾರಿರಲಿಲ್ಲ. ಆ ಸಮಯದಲ್ಲಿ ಆ ಹುಡುಗನಿಗೆ ಫ್ರೆಂಡ್ ಆದಂತಹ ಪರಮಾತ್ಮ ತಂದೆ ಆ ಹುಡುಗನಿಗೆ ಹೇಳುತ್ತಾರೆ, ಈ ಬಾರಿ ನೀನು ರಾಜ ಆಗು ಎಂದು. ಆಗ ತನ್ನ ಸ್ನೇಹಿತ ಆಗಿರುವ ಪರಮಾತ್ಮನ ಮಾತನ್ನು ಕೇಳಿ ಆ ಹುಡುಗ ರಾಜ ಆಗುತ್ತಾನೆ. ಅವನು ಒಂದು ವರ್ಷ ರಾಜ್ಯವನ್ನು ಆಡುತ್ತಾನೆ. ಆ ಹುಡುಗ ಒಂದು ವರ್ಷ ರಾಜ್ಯವನ್ನು ಆಳಿ ಮುಗಿಯುತ್ತದೆ. ನಂತರ ಆ ಹುಡುಗನನ್ನು ಕಾಡಿಗೆ ಬಿಟ್ಟು ಬರುವುದಕ್ಕೋಸ್ಕರ, ಆ ಹುಡುಗನನ್ನು ರಾಜ್ಯದಿಂದ ಕಾಡಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಒಂದು ನೌಕೆಯಲ್ಲಿ ಕೂರಿಸಿ ಅಂಬಿಗ ಅವನನ್ನು ನದಿಯಲ್ಲಿ ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾನೆ. ರಾಜ್ಯದ ದಡದಿಂದ ಕಾಡಿನ ದಡಕ್ಕೆ ಕರೆದುಕೊಂಡು ಹೋಗುವಾಗ ಆ ಹುಡುಗ ಬಹಳಷ್ಟು ಖುಷಿಯಿಂದ ಕುಳಿತಿರುತ್ತಾನೆ. ಆಗ ಆ ಅಂಬಿಗ ಕೇಳುತ್ತಾನೆ, ನೀನು ಇಷ್ಟೊಂದು ಖುಷಿಯಿಂದ ಹೇಗೆ ಇದ್ದೀಯ? ಅಲ್ಲಿ ಕಾಡಿನಲ್ಲಿ ನಿನ್ನನ್ನು ಪ್ರಾಣಿಗಳು ತಿನ್ನುತ್ತದೆ ಅನ್ನುವ ಭಯ ನಿನಗೆ ಇಲ್ಲವೇ ಎಂದು ಕೇಳುತ್ತಾನೆ. ಆಗ ಆ ಹುಡುಗ ಹೇಳುತ್ತಾನೆ, ಪರಮಾತ್ಮ ನನ್ನ ಸ್ನೇಹಿತ, ಅವನು ನನ್ನನ್ನು ಕಾಡಿನಿಂದ ರಕ್ಷಣೆ ಮಾಡುತ್ತಾನೆ, ಕಾಡಿನ ಪ್ರಾಣಿಯಿಂದ ರಕ್ಷಣೆ ಮಾಡುತ್ತಾನೆ ಎಂದು ಆ ಹುಡುಗ ಹೇಳುತ್ತಾರೆ. ನೌಕೆಯಿಂದ ಆ ದಡಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಕಾಡೇ ಇರುವುದಿಲ್ಲ, ಅಲ್ಲಿ ಒಂದು ಸುಂದರ ರಾಜ್ಯವನ್ನು ಪರಮಾತ್ಮ ಆ ಹುಡುಗನಿಗೋಸ್ಕರ ನಿರ್ಮಾಣ ಮಾಡಿರುತ್ತಾರೆ. ಆ ಹುಡುಗ ಅಲ್ಲಿಗೆ ಹೋದ ತಕ್ಷಣ ಅವನನ್ನು ಆ ರಾಜ್ಯಕ್ಕೆ ಆ ಹುಡುಗನ ಸ್ನೇಹಿತ ಆದಂತಹ ಪರಮಾತ್ಮ ರಾಜನನ್ನಾಗಿ ಮಾಡುತ್ತಾನೆ. ಆಗ ಆ ಹುಡುಗ ಆ ರಾಜ್ಯದಲ್ಲಿ ರಾಜ ಆಗಿ ರಾಜ್ಯವನ್ನು ಆಳುತ್ತಾನೆ. ಪರಮಾತ್ಮ ತಂದೆಯನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡಿರುವ ಕಾರಣ ಆ ಬಡವ ಹುಡುಗನಿಗೆ ದೊಡ್ಡ ರಾಜ್ಯವೇ ಪ್ರಾಪ್ತಿಯಾಯಿತು. ಅದೇ ರೀತಿ ಈಗ ಪರಮಾತ್ಮ ತಂದೆ ನಮಗೆ ಸ್ನೇಹಿತ ಆಗಿ ಬಂದಿದ್ದಾರೆ. ನಮ್ಮನ್ನು ಈ ಕಲಿಯುಗದ ದಡದಿಂದ ಸತ್ಯುಗದ ದಡಕ್ಕೆ ಪರಮಾತ್ಮ ತಂದೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಈ ದುಃಖದ ಜಗತ್ತಿನಿಂದ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಮ್ಮ ಸ್ನೇಹಿತ ಆಗಿ ಪರಮಾತ್ಮ ತಂದೆ ಬಂದಿದ್ದಾರೆ. ಈಗ ನಾವು ಪರಮಾತ್ಮ ತಂದೆಯನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡರೆ ನಮಗೆ ಸತ್ಯುಗದ ರಾಜ್ಯ ಭಾಗ್ಯ ಸಿಗುತ್ತದೆ. ಪರಮಾತ್ಮ ತಂದೆ ನಮಗೆ ಸ್ನೇಹಿತ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಂದೆ ತಾಯಿ ಆಗಿದ್ದಾರೆ. ಪರಮಾತ್ಮ ತಂದೆ ಈ ಸಮಯದಲ್ಲಿ ತಂದೆ ತಾಯಿ ಶಿಕ್ಷಕ ಆಗಿ ಗುರು ಆಗಿ ಸರ್ವ ಸಂಬಂಧಿಯಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನವದಾ ಭಕ್ತಿಯನ್ನು ಮಾಡುತ್ತಾರೆ.
ಯಾರು ತೀಕ್ಷ್ಣ ಭಕ್ತಿಯನ್ನು ಮಾಡುತ್ತಾರೋ ಅವರು ಭಗವಂತನಿಗೆ ಹೇಳುತ್ತಾರೆ, ದರ್ಶನವನ್ನು ನೀಡು, ಇಲ್ಲದಿದ್ದರೆ ನಾನು ನನ್ನ ದೇಹವನ್ನೇ ತ್ಯಾಗ ಮಾಡುತ್ತೇನೆ ಎಂದು. ಯಾವಾಗ ದೇಹವನ್ನು ತ್ಯಾಗ ಮಾಡಲು ಭಕ್ತರು ಮುಂದೆ ಹೋಗುತ್ತಾರೋ ಆಗ ಆ ಭಕ್ತರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲಿ ನೀವು ನವದಾ ಭಕ್ತಿಯನ್ನು ಮಾಡುವ ಮಾತೇ ಇಲ್ಲ. ಇಲ್ಲಿ ನೀವು ಆರಾಮಾಗಿ ಮನೆಯಲ್ಲಿ ಕುಳಿತಿದ್ದೀರಾ. ಮನೆಯಲ್ಲಿ ಕುಳಿತಿರುವಾಗಲೇ ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯ ಮೂಲಕ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಏಕೆಂದರೆ ದಿವ್ಯ ದೃಷ್ಟಿಯ ಬೀಗದ ಕೈ ಪರಮಾತ್ಮ ತಂದೆಯ ಬಳಿ ಇದೆ. ಹೇಗೆ ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ, ಅರ್ಜುನನಿಗೆ ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಸಿದರು, ವಿನಾಶದ ಸಾಕ್ಷಾತ್ಕಾರ, ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು. ಅದೇ ರೀತಿ ಈಗ ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು, ರಾಜ್ಯಭಾಗ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿದರು. ರಾಜ್ಯವನ್ನು ಪಡೆದುಕೊಳ್ಳಲು ಈಗ ನನ್ನನ್ನು ನೆನಪು ಮಾಡು ಎಂದು ಬ್ರಹ್ಮ ತಂದೆಗೆ ಶಿವ ತಂದೆ ಹೇಳಿದರು. ಅದೇ ರೀತಿ ಈಗ ಪರಮಾತ್ಮ ತಂದೆ ಮನೆಯಲ್ಲಿ ಕುಳಿತಿರುವ ನಮಗೆ ರಾಜ್ಯದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ, ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಈಗ ನೀವು ನನ್ನನ್ನು ನೆನಪು ಮಾಡಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈ ಸಾಕ್ಷಾತ್ಕಾರವನ್ನು ನೋಡಿ ಅನೇಕರು ಜಾದು ಎಂದು ಕರೆಯುತ್ತಾರೆ, ಆದರೆ ಇದು ಜಾದು ಅಲ್ಲ. ಪರಮಾತ್ಮ ತಂದೆ ಈಗ ನಮಗೆ ದಿವ್ಯ ದೃಷ್ಟಿಯ ಮೂಲಕ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿದ್ದಾರೆ. ಜಗತ್ತಿನ ಜನರಿಗೆ ವಿಷ್ಣು ಯಾರು ಅನ್ನುವುದು ಗೊತ್ತೇ ಇಲ್ಲ. ಯಾರು ವಿಷ್ಣುವಿನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೂ ಕೂಡ ವಿಷ್ಣು ಯಾರು ಅನ್ನುವುದು ಗೊತ್ತಿಲ್ಲ. ವಿಷ್ಣುವಿನ ಮೂಲಕ ಪಾಲನೆ ಎಂದು ಹೇಳುತ್ತಾರೆ. ವಿಷ್ಣುವಿಗೆ ನಾಲ್ಕು ಭುಜ ಇದೆ, ಎರಡು ಭುಜ ಸ್ತ್ರೀಯದ್ದು, ಎರಡು ಭುಜ ಪುರುಷನದ್ದು. ಅಂದರೆ ವಿಷ್ಣುವಿನ ಎರಡು ರೂಪ ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾರ ಬುದ್ಧಿಯಲ್ಲೂ ಶಿವತಂದೆಯ ಬಗ್ಗೆಯೂ ಜ್ಞಾನ ಇಲ್ಲ, ವಿಷ್ಣುವಿನ ಬಗ್ಗೆಯೂ ಜ್ಞಾನ ಇಲ್ಲ. ಯಜ್ಞದ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಯನ್ನು ನೋಡಿ ಬಹಳಷ್ಟು ಜನ ಆಕರ್ಷಿತರಾಗುತ್ತಿದ್ದರು. ಏಕೆಂದರೆ ಬ್ರಹ್ಮ ತಂದೆಯಲ್ಲಿ ಬಹಳಷ್ಟು ಆಕರ್ಷಣೆ ಇತ್ತು. ಬ್ರಹ್ಮ ತಂದೆಗೆ ಆಕರ್ಷಿತರಾಗಿ ಅನೇಕರು ಯಜ್ಞದ ಆದಿಯ ಸಮಯದಲ್ಲಿ ಜ್ಞಾನವನ್ನು ಕೇಳಲು ಬರುತ್ತಿದ್ದರು. ಬ್ರಹ್ಮ ತಂದೆ ಪ್ರವಚನವನ್ನು ಮಾಡುತ್ತಿದ್ದಂತಹ ಅಂಗಳವೇ ತುಂಬಿ ಬಿಡುತ್ತಿತ್ತು. ಅಷ್ಟು ಜನ ಯಜ್ಞದ ಆದಿಯ ಸಮಯದಲ್ಲಿ ಜ್ಞಾನವನ್ನು ಕೇಳಲು ಬರುತ್ತಿದ್ದರು. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಜ್ಞಾನವನ್ನು ಕೇಳಲು ಬರುತ್ತಿದ್ದರು. ಜಡ್ಜ್, ಮ್ಯಾಜಿಸ್ಟ್ರೇಟ್ ಎಲ್ಲರೂ ಬರುತ್ತಿದ್ದರು. ಆದರೆ ಯಾವಾಗ ವಿಕಾರಕ್ಕೋಸ್ಕರ ಜಗಳ ಪ್ರಾರಂಭ ಆಯಿತು ಆಗ ಎಲ್ಲರೂ ಹೇಳಲು ಪ್ರಾರಂಭ ಮಾಡಿದರು. ವಿಕಾರ ಇಲ್ಲ ಅಂದರೆ ಮಕ್ಕಳು ಹೇಗೆ ಹುಟ್ಟಲು ಸಾಧ್ಯ, ಮಕ್ಕಳು ಹುಟ್ಟದೇ ಇದ್ದರೆ ಸೃಷ್ಟಿ ಹೇಗೆ ಬೆಳೆಯಲು ಸಾಧ್ಯ ಎಂದು ಬ್ರಹ್ಮ ತಂದೆಗೆ ಹೇಳಲು ಪ್ರಾರಂಭ ಮಾಡಿದರು. ಆದರೆ ಸೃಷ್ಟಿಯಂತೂ ವೃದ್ಧಿ ಆಗೇ ಆಗುತ್ತದೆ, ಇದು ಕಾಯಿದೆ ಆಗಿದೆ. ಎಲ್ಲರೂ ಗೀತೆಯ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಗೀತೆಯಲ್ಲಿ ಭಗವಂತನ ಮಹಾವಾಕ್ಯ ಇದೆ, ಕಾಮ ಮಹಾಶತ್ರು ಆಗಿದೆ, ಅದರ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ. ಆದರೆ ಈ ಮಾತನ್ನು ಮರೆತಿರುವ ಕಾರಣ ಎಲ್ಲರೂ ಬ್ರಹ್ಮ ತಂದೆಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡಿದರು. ವಿಕಾರ ಇಲ್ಲದೆ ಮಕ್ಕಳು ಹೇಗೆ ಹುಟ್ಟಲು ಸಾಧ್ಯ ಎಂದು ಹೇಳಲು ಪ್ರಾರಂಭ ಮಾಡಿದರು. ಏಕೆಂದರೆ ಕಾಮ ಮಹಾಶತ್ರು ಅನ್ನುವುದನ್ನು ಜನ ಮರೆತು ಬಿಟ್ಟಿದ್ದಾರೆ. ಅನೇಕರು ಬ್ರಹ್ಮ ತಂದೆಗೆ ಹೇಳಿದರು, ಸ್ತ್ರೀ ಪುರುಷರು ಇಬ್ಬರು ಒಟ್ಟಿಗೆ ಬಂದರೆ ಮಾತ್ರ ನೀವು ಈ ಜ್ಞಾನವನ್ನು ನೀಡಬೇಕು, ಒಬ್ಬರಿಗೆ ಈ ಜ್ಞಾನವನ್ನು ನೀಡಬಾರದು ಎಂದು. ಆದರೆ ಇಬ್ಬರು ಒಟ್ಟಿಗೆ ಬರಬೇಕು ತಾನೇ ಜ್ಞಾನವನ್ನು ಕೇಳಲು. ಒಂದು ವೇಳೆ ಇಬ್ಬರು ಒಟ್ಟಿಗೆ ಬಂದರೂ ಕೂಡ ಇಬ್ಬರಿಗೂ ಜ್ಞಾನ ಅರ್ಥ ಆಗಬೇಕಲ್ಲ, ಇಬ್ಬರ ಅದೃಷ್ಟದಲ್ಲೂ ಇರಬೇಕಲ್ಲ. ಅದೃಷ್ಟದಲ್ಲೇ ಇಲ್ಲ ಅಂದರೆ ಏನು ಮಾಡಲು ಸಾಧ್ಯ? ಅದೃಷ್ಟದಲ್ಲಿ ಇರುವಂತವರು ಹಂಸ ಆಗುತ್ತಾರೆ, ಒಬ್ಬರು ಹಂಸ ಆದರೆ ಇನ್ನೊಬ್ಬರು ಬಕಪಕ್ಷಿ ಆಗುತ್ತಾರೆ. ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣ ಆತ್ಮರಾದ ನೀವು ದೇವತೆಗಳಿಗಿಂತ ಉತ್ತಮ ಆಗಿದ್ದೀರಾ. ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ಈಗ ನಿಮಗೆ ಸರ್ವಶ್ರೇಷ್ಠ ಜ್ಞಾನ ಸಿಗುತ್ತಾ ಇದೆ. ಈಗ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ. ಸ್ವರ್ಗದಲ್ಲಿ ನಿಮಗೆ ಈ ಜ್ಞಾನ ಗೊತ್ತಿರುವುದಿಲ್ಲ. ಪರಮಧಾಮ ಆಗಿರುವ ನಿರಾಕಾರಿ ಜಗತ್ತಿನಲ್ಲೂ ಕೂಡ ಮುಕ್ತಿಧಾಮದಲ್ಲೂ ನಿಮಗೆ ಈ ಜ್ಞಾನ ಗೊತ್ತಿರುವುದಿಲ್ಲ. ಈ ಜ್ಞಾನ ಈಗ ಸಿಗುತ್ತಿರುವ ಕಾರಣ ಈಗ ನೀವು ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಈ ಶರೀರದ ಅಂತ್ಯ ಆದಾಗ ಈ ಜ್ಞಾನದ ಅಂತ್ಯ ಕೂಡ ಆಗಿಬಿಡುತ್ತದೆ. ಈಗ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ನಾಟಕದ ಆಟ ಪೂರ್ಣ ಆಗುವಾಗ ಎಲ್ಲಾ ಪಾತ್ರಧಾರಿಗಳು ಈ ಸೃಷ್ಟಿಯ ಮೇಲೆ ಇರಲೇಬೇಕು. ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಇನ್ನು ಪರಮಧಾಮದಲ್ಲಿ ಯಾರೆಲ್ಲಾ ಆತ್ಮರು ಇದ್ದಾರೋ ಅವರು ಕೂಡ ಈ ಸೃಷ್ಟಿಗೆ ಈಗ ಬರುತ್ತಾರೆ. ಎಲ್ಲರೂ ಈ ಸೃಷ್ಟಿಗೆ ಬಂದ ನಂತರ ಈ ಕಲಿಯುಗದ ವಿನಾಶ ಆಗುತ್ತದೆ. ಆಗ ಎಲ್ಲರನ್ನೂ ಪರಮಾತ್ಮ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ನಾವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಲೇಬೇಕು.
ಈ ಪತಿತ ಜಗತ್ತಿನ ವಿನಾಶ ಆಗಲೇಬೇಕು. ಈ ಪತಿತ ಜಗತ್ತು ವಿನಾಶ ಆಗೇ ಆಗುತ್ತದೆ. ಈ ನಾಟಕ ಪೂರ್ಣ ಆಗುತ್ತಿದೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನಾಗಿ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬಾರದು? ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ಕರ್ತವ್ಯ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಪತಿತ ಪಾವನ ಆಗಿದ್ದಾರೆ. ಪತಿತ ಪಾವನ ಆಗಿರುವ ಪರಮಾತ್ಮ ತಂದೆಯನ್ನು ಪತಿತರಿಂದ ಪಾವನ ಮಾಡುವುದಕ್ಕೋಸ್ಕರ ಬನ್ನಿ ಎಂದು ನಾವೆಲ್ಲರೂ ಕೂಗಿ ಕರೆದಿದ್ದೇವೆ. ಈಗ ಪರಮಾತ್ಮ ತಂದೆ ಬಂದು ಪತಿತರನ್ನು ಪಾವನ ಮಾಡುವ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿರುವ ನಾವು ಕೂಡ ಪರಮಾತ್ಮ ತಂದೆ ಹೇಗೆ ಪತಿತರನ್ನು ಪಾವನ ಮಾಡುತ್ತಿದ್ದಾರೋ ಆ ರೀತಿ ಎಲ್ಲರನ್ನೂ ಪಾವನ ಮಾಡುವ ಕಾರ್ಯವನ್ನು ಮಾಡಬೇಕು. ಅದಕ್ಕೋಸ್ಕರ ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾವು ಪಾವನ ಆಗಬೇಕು ಮತ್ತು ಪವಿತ್ರತೆಯ ಶಕ್ತಿಯಿಂದ ಎಲ್ಲಾ ಆತ್ಮರನ್ನು ಪಾವನ ಮಾಡುವಂತಹ ಕಾರ್ಯವನ್ನು ಮಾಡಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಪಾವನ ಆಗುತ್ತೀರಾ ಅನ್ನುವ ಗುರಿಯನ್ನು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ಸ್ವಯಂ ಪತಿತ ಪಾವನ ಆಗಿರುವ ಕಾರಣ, ಪರಮಾತ್ಮ ತಂದೆ ಪವಿತ್ರತೆಯ ಸಾಗರ ಆಗಿರುವ ಕಾರಣ ಅವರ ನೆನಪಿನಿಂದ ಮಾತ್ರ ನಾವು ಪಾವನ ಆಗಲು ಸಾಧ್ಯ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿರುವ ಕಾರಣ ಎಲ್ಲರೂ ದುಃಖಿಗಳಾಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಪಾವನ ಆಗುತ್ತೀರಾ ಅನ್ನುವ ಗುರಿಯನ್ನು ಎಲ್ಲರಿಗೂ ನೀಡಬೇಕು. ಸೆಕೆಂಡ್ ಪಾಯಿಂಟ್, ಈ ಬ್ರಾಹ್ಮಣ ಜೀವನ ದೇವತೆಗಳಿಗಿಂತ ಉತ್ತಮ ಜೀವನ ಆಗಿದೆ. ಈಗ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಈಗ ಜ್ಞಾನದ ಸಾಗರ ಆಗಿರುವ ಪರಮಾತ್ಮ ತಂದೆ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಿದ್ದಾರೆ. ಈಗ ಜ್ಞಾನದ ಸಾಗರನ ಮೂಲಕ ನಮಗೆ ಯಾವ ಜ್ಞಾನ ಸಿಗುತ್ತಿದೆಯೋ ಆ ಜ್ಞಾನವನ್ನು ಕೇಳಿ ನಾವೇನು ಜ್ಞಾನ ಸ್ವರೂಪ ಆತ್ಮರು ಆಗುತ್ತಿದ್ದೇವೋ ಈ ಜ್ಞಾನ ಸತ್ಯಯುಗದ ದೇವತೆಗಳಿಗೂ ಕೂಡ ಗೊತ್ತಿರುವುದಿಲ್ಲ. ಸತ್ಯಯುಗದ ದೇವತೆಗಳು ಕೂಡ ಈಶ್ವರನಿಗೆ ಮಕ್ಕಳಾಗಿ ಈಶ್ವರ ತಂದೆಯಿಂದ ಪಾಲನೆಯನ್ನು ಪಡೆದುಕೊಳ್ಳುವುದಿಲ್ಲ. ಈಗ ನಾವು ಪರಮಾತ್ಮನಿಗೆ ಮಕ್ಕಳಾಗಿದ್ದೇವೆ. ಜ್ಞಾನದ ಸಾಗರನಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆಯ ಪ್ರೀತಿಯ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದ ಮೇಲೆ ನಮ್ಮ ಜೀವನ ದೇವತೆಗಳಿಗಿಂತ ಉತ್ತಮ ಜೀವನ ಆಗಿದೆ. ನಾವೀಗ ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ನಶೆಯಲ್ಲೇ ನಾವೀಗ ಇರಬೇಕು. ಸದಾ ಬುದ್ಧಿಯೋಗವನ್ನು ಎಲ್ಲರಿಂದ ದೂರ ಮಾಡಿಕೊಂಡು ಪ್ರಿಯತಮ ಆಗಿರುವ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಹೇಗೆ ಜಗತ್ತಿನಲ್ಲಿರುವಂತಹ ಪ್ರೇಮಿಕೆಯರು ನಿರಂತರ ತಮ್ಮ ಪ್ರಿಯತಮನನ್ನೇ ನೆನಪು ಮಾಡುತ್ತಾರೆ, ಪ್ರಿಯತಮನನ್ನು ಬಿಟ್ಟು ಅವರಿಗೆ ಬೇರೆ ಯಾವ ಮಾತಿನ ನೆನಪೂ ಬರುವುದಿಲ್ಲ. ಅದೇ ರೀತಿ ನನಗೆ ಪ್ರಿಯತಮ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ನನಗೆ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ನಾನು ಸದಾ ತಲ್ಲೀನ ಆಗಿರಬೇಕು. ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಸಮಾವೇಶ ಆಗಿ ನಾನೀಗ ಜಗತ್ತನ್ನೇ ಮರೆಯಬೇಕು. ಅದಕ್ಕೋಸ್ಕರ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನನಗೆ ಸತ್ಯ ಪ್ರಿಯತಮ ಆಗಿರುವ ನನಗೆ ಪತಿಯಾಗಿರುವ ಪರಮಾತ್ಮ ತಂದೆಯನ್ನೇ ನಾನೀಗ ನೆನಪು ಮಾಡಬೇಕು. ಉಳಿದ ಎಲ್ಲಾ ದೇಹದಾರಿಗಳನ್ನು ಬುದ್ಧಿಯಿಂದ ಮರೆತು ಬಿಡಬೇಕು. ಏಕೆಂದರೆ ದೇಹದಾರಿಗಳ ನೆನಪಿನಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಪರಮಾತ್ಮ ತಂದೆಯ ನೆನಪಿನಿಂದ ನನಗೆ ಅಪಾರ ಸುಖ ಶಾಂತಿ ಸಿಗುತ್ತದೆ. ಪರಮಾತ್ಮ ತಂದೆಯ ನೆನಪಿನಿಂದ ಅಪಾರ ಪ್ರಾಪ್ತಿ ಸಿಗುತ್ತದೆ. ಆದ್ದರಿಂದ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ, ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ಶಕ್ತಿ ಸ್ವರೂಪರಾಗಿ. ಈಗ ನಮಗೆ ಯಾವ ಯಾವ ವಸ್ತುವಿನ ಬಗ್ಗೆ ಆಸಕ್ತಿ ಇದೆಯೋ ಆಸಕ್ತಿಯನ್ನು ತ್ಯಾಗ ಮಾಡಿ ಅನಾಸಕ್ತ ವೃತ್ತಿಯನ್ನು ಧಾರಣೆ ಮಾಡಿಕೊಂಡು ಶಕ್ತಿ ಸ್ವರೂಪ ಆತ್ಮರು ಆಗಬೇಕು. ನಾವೀಗ ಶಕ್ತಿ ಸ್ವರೂಪ ಆತ್ಮರು ಆಗುವುದಕ್ಕೋಸ್ಕರ ಸರ್ವ ಶಕ್ತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಶಕ್ತಿ ಸ್ವರೂಪ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿರುವಂತಹ ಆಸಕ್ತಿಯನ್ನು ತ್ಯಾಗ ಮಾಡಿ ಅನಾಸಕ್ತ ವೃತ್ತಿ ಉಳ್ಳವರಾಗಬೇಕು. ಈಗ ನಾವು ಈ ಕಲಿಯುಗಿ ಜಗತ್ತಿನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು, ಇಲ್ಲಿರುವ ದೇಹದಾರಿಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು, ಈ ಜಗತ್ತಿನ ವಸ್ತುವಿನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಈಗ ನಾವು ಈ ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಅನಾಸಕ್ತ ವೃತ್ತಿ ಉಳ್ಳವರಾದಾಗ ನಾವು ಪರಮಾತ್ಮ ತಂದೆಯಿಂದ ಸರ್ವ ಶಕ್ತಿಯನ್ನು ಪಡೆದುಕೊಂಡು ಶಕ್ತಿ ಸ್ವರೂಪ ಆತ್ಮರು ಆಗಬಹುದು. ಸ್ವಯಂನ ದೇಹ
ದೇಹದ ಸಂಬಂಧಿ, ದೇಹದ ಯಾವುದೇ ಪದಾರ್ಥದಲ್ಲಿ ಒಂದು ವೇಳೆ ಆಸಕ್ತಿ ಇತ್ತು ಅಂದರೆ ಮಾಯೆ ನಮ್ಮ ಬಳಿ ಬಂದು ಬಿಡುತ್ತದೆ. ನಮಗೆ ಸ್ವಯಂನ ದೇಹದ ಬಗ್ಗೆ ಆಸಕ್ತಿ ಇದ್ದರೆ, ನನ್ನ ದೇಹ ಚೆನ್ನಾಗಿರಬೇಕು, ನನ್ನ ದೇಹಕ್ಕೆ ಏನೂ ಆಗಬಾರದು, ನನ್ನ ದೇಹ ಸುಂದರ ಇದೆ, ನನ್ನ ದೇಹದ ಬಗ್ಗೆ ನನಗೆ ಬಹಳಷ್ಟು ಪ್ರೀತಿ ಇದೆ ಎಂದು ತಿಳಿದುಕೊಂಡು ದೇಹದ ಬಗ್ಗೆ ನಾವು ಆಸಕ್ತಿಯನ್ನು ಜಾಸ್ತಿ ಮಾಡಿಕೊಂಡರೆ, ಸಂಬಂಧಿಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಂಡರೆ, ದೇಹದ ಪದಾರ್ಥದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಂಡರೆ, ಯಾವುದೇ ಒಂದು ಮಾತಿನಲ್ಲಿ ನಮಗೆ ಆಸಕ್ತಿ ಇದ್ದರೂ ಕೂಡ ಅದೇ ಮಾತಿನ ಮೂಲಕ ಮಾಯೆ ನಮ್ಮ ಬಳಿಗೆ ಬಂದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡಿಬಿಡುತ್ತದೆ. ನಮಗೆ ವಸ್ತು, ವ್ಯಕ್ತಿ ಮತ್ತು ಸ್ವಯಂನ ದೇಹದಲ್ಲಿ ಆಸಕ್ತಿ ಇತ್ತು ಅಂದರೆ ಆಗ ನಾವು ಮಾಯೆಗೆ ವಶ ಆಗುತ್ತೇವೆ, ಮತ್ತು ಆಸಕ್ತಿ ಇರುವ ಕಾರಣ ನಾವು ಶಕ್ತಿ ಸ್ವರೂಪರಾಗಲು ಸಾಧ್ಯ ಇಲ್ಲ. ಎಲ್ಲಿ ಆಸಕ್ತಿ ಇರುತ್ತದೆಯೋ ಆಸಕ್ತಿ ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡಿಬಿಡುತ್ತದೆ. ಇಂದು ವ್ಯಕ್ತಿ ಶಕ್ತಿಹೀನ ಆಗಲು ಕಾರಣ ಏನು ಅಂದರೆ, ಅವನಿಗೆ ಸಂಬಂಧಿಗಳ ಬಗ್ಗೆ ಇರುವ ಆಸಕ್ತಿ ಅಥವಾ ವಸ್ತುಗಳ ಬಗ್ಗೆ ಇರುವ ಆಸಕ್ತಿ ಆ ವ್ಯಕ್ತಿಯಲ್ಲಿರುವಂತಹ ಶಕ್ತಿಯನ್ನೇ ಸಮಾಪ್ತಿ ಮಾಡಿಬಿಡುತ್ತದೆ. ನಾವು ಅನೇಕ ಬಾರಿ ಅನೇಕ ವ್ಯಕ್ತಿಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಅದಕ್ಕೆ ಕಾರಣ ನಮಗೆ ಅವರ ಬಗ್ಗೆ ಇರುವ ಆಸಕ್ತಿ ಅಥವಾ ಅವರು ನೀಡುತ್ತಿರುವ ವಸ್ತುಗಳ ಬಗ್ಗೆ ಇರುವ ಆಸಕ್ತಿ ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡಿ ಅವರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದ ಆಸಕ್ತಿಯನ್ನು ತ್ಯಾಗ ಮಾಡಿದಾಗ ಮಾತ್ರ ನಾವು ಶಕ್ತಿಶಾಲಿ ಆಗಬಹುದು. ಮೊದಲು ನಾವು ಅನಾಸಕ್ತ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಗ ಮಾಯೆಯ ವಿಘ್ನವನ್ನು ನಾವು ಎದುರಿಸಲು ಸಾಧ್ಯ ಆಗುತ್ತದೆ. ನಮ್ಮ ಸಮ್ಮುಖದಲ್ಲಿ ಏನೆಲ್ಲ ಪರಿಸ್ಥಿತಿ ಅಥವಾ ಏನೆಲ್ಲ ವಿಘ್ನ ಮಾಯೆಯ ಮೂಲಕ ಬರುತ್ತಿದೆಯೋ ಅದನ್ನು ನಾವು ಎದುರಿಸಬೇಕು ಅಂದರೆ ಮೊದಲು ನಾವು ಆಸಕ್ತಿಯನ್ನು ತ್ಯಾಗ ಮಾಡಬೇಕು. ಒಂದು ವೇಳೆ ನಮಗೆ ಈ ಜಗತ್ತಿನ ಬಗ್ಗೆ ಆಸಕ್ತಿ ಇತ್ತು ಅಂದರೆ, ಸಮ್ಮುಖದಲ್ಲಿ ಬರುತ್ತಿರುವ ವಿಘ್ನವನ್ನು ಎದುರಿಸುವ ಬದಲು ಆ ವಿಘ್ನಕ್ಕೆ ನಾವು ವಶಾಗಿ ದುಃಖಿಗಳಾಗಬೇಕಾಗುತ್ತದೆ. ವಿಘ್ನವನ್ನು ನೋಡಿ ನಾವು ಕೂಗಬಾರದು, ನನ್ನ ಸಮ್ಮುಖಕ್ಕೆ ಇಂತಹ ದೊಡ್ಡ ವಿಘ್ನ ಬಂದಿದೆ, ಇಂತಹ ದೊಡ್ಡ ಪರಿಸ್ಥಿತಿ ಬಂದಿದೆ ಎಂದು ನಾವೀಗ ಕೂಗಬಾರದು. ವಿಘ್ನವನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ನಾವೀಗ ಭಯ ಪಡಬಾರದು. ಅದರ ಬದಲು ನಾವು ಶಕ್ತಿ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಸಕ್ತಿಯನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯಿಂದ ಸರ್ವಶಕ್ತಿಯನ್ನು ಪಡೆದುಕೊಂಡು ಸ್ವಯಂ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆದರೆ ಎಲ್ಲಾ ವಿಘ್ನಗಳನ್ನು ವಿನಾಶ ಮಾಡುವಂತಹ ವಿಘ್ನ ವಿನಾಶಕರು ನಾವು ಆಗಬಹುದು. ಈಗ ಪರಮಾತ್ಮ ತಂದೆ ಸರ್ವ ವಿಘ್ನವನ್ನು ವಿನಾಶ ಮಾಡುವಂತಹ ಶಕ್ತಿಯನ್ನು ನಮಗೆ ನೀಡಿದ್ದಾರೆ. ವಿಘ್ನ ವಿನಾಶಕ ಆತ್ಮರಾದ ನಮ್ಮ ಸಮ್ಮುಖಕ್ಕೆ ಯಾವ ವಿಘ್ನವೂ ಬರಲು ಸಾಧ್ಯ ಇಲ್ಲ. ವಿಘ್ನವನ್ನು ವಿನಾಶ ಮಾಡುವುದಕ್ಕೋಸ್ಕರ ಮೊದಲು ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆಗ ಯಾವ ವಿಘ್ನವೂ ನಮ್ಮನ್ನು ಏನೂ ಮಾಡಲು ಸಾಧ್ಯ ಇಲ್ಲ. ಆಗ ಸಹಜವಾಗಿ ನಾವು ವಿಘ್ನದಿಂದ ಮುಕ್ತಾಗಿ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ದಯೆಯನ್ನು ತೋರಿಸುವಾಗ ನಿಸ್ವಾರ್ಥ ಭಾವನೆ ಇರಬೇಕು. ನಮ್ಮ ದಯೆಯಲ್ಲಿ ಸ್ವಾರ್ಥ ಇರಬಾರದು. ಕೆಲವೊಮ್ಮೆ ಸ್ವಾರ್ಥವನ್ನು ಇಟ್ಟುಕೊಂಡು ಅನ್ಯರ ಮೇಲೆ ದಯೆಯನ್ನು ತೋರಿಸುತ್ತೇವೆ. ಯಾವುದೋ ಒಂದು ಸ್ವಾರ್ಥದ ಕಾರಣ ಅನ್ಯರ ಮೇಲೆ ದಯೆಯನ್ನು ತೋರಿಸಿದರೆ ಅದು ಸತ್ಯರೂಪದ ದಯೆ ಎಂದು ಹೇಳಿಸಿಕೊಳ್ಳುವುದಿಲ್ಲ. ಯಾರ ಬಗ್ಗೆಯೂ ಆಸಕ್ತಿ ಇರುವ ಕಾರಣ, ಯಾರ ಬಗ್ಗೆಯೂ ಸೆಳೆತ ಇರುವ ಕಾರಣ ನಾವು ಅವರ ಬಗ್ಗೆ ದಯೆಯನ್ನು ತೋರಿಸಿದರೆ ಅದು ಕೂಡ ಸತ್ಯ ದಯೆ ಆಗುವುದಿಲ್ಲ. ದಯೆ ಅನ್ನುವಂಥದ್ದು ಇಂತಹ ದೈವೀ ಗುಣ ಆಗಿದೆ. ನಾವು ದಯೆಯನ್ನು ತೋರಿಸುವುದಾದರೆ ಸರ್ವ ಆತ್ಮರ ಮೇಲೂ ದಯೆಯನ್ನು ತೋರಿಸಬೇಕು. ಯಾರ ಬಗ್ಗೆ ನಮಗೆ ಸೆಳೆತ ಇದೆಯೋ, ಪ್ರೀತಿ ಇದೆಯೋ, ಆಸಕ್ತಿ ಇದೆಯೋ ಅವರ ಬಗ್ಗೆ ಮಾತ್ರ ದಯೆಯನ್ನು ತೋರಿಸುವುದಲ್ಲ. ಅದಕ್ಕೋಸ್ಕರ ಮೊದಲು ಸ್ವಾರ್ಥದಿಂದ ಮುಕ್ತಾಗಿ ನಿಸ್ವಾರ್ಥ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಎಲ್ಲರ ಬಗ್ಗೆ ಇರುವ ಆಸಕ್ತಿಯನ್ನು ತ್ಯಾಗ ಮಾಡಬೇಕು. ನಾವೀಗ ಅನಾಸಕ್ತ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವಾಗ ಆಸಕ್ತಿಯಿಂದ ಮುಕ್ತಾಗಿ ಸ್ವಾರ್ಥದಿಂದ ಮುಕ್ತಾಗಿ ನಾವು ದಯಾಹೃದಯಿ ಆತ್ಮರು ಆಗುತ್ತೇವೋ ಆಗ ಪರಮಾತ್ಮ ತಂದೆಯ ಸಮಾನ ಜಗತ್ತಿನ ಎಲ್ಲಾ ಆತ್ಮರ ಮೇಲೂ ನಾವು ದಯೆಯನ್ನು ತೋರಿಸುವಂತಹ ದಯಾಹೃದಯಿಗಳಾಗಲು ಸಾಧ್ಯ. ಈಗ ನಾವು ದಯಾಸಾಗರನಾದ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಒಬ್ಬರ ಮೇಲೆ ದಯೆಯನ್ನು ತೋರಿಸುವುದು, ಇನ್ನೊಬ್ಬರ ಮೇಲೆ ನಿರ್ದಯಿಗಳಾಗುವುದು ಮಾಡಬಾರದು. ಅದಕ್ಕೋಸ್ಕರ ಸ್ವಾರ್ಥವನ್ನು ತ್ಯಾಗ ಮಾಡಿ, ಆಸಕ್ತಿಯನ್ನು ತ್ಯಾಗ ಮಾಡಿ, ನಿಸ್ವಾರ್ಥ ಭಾವನೆಯಿಂದ ಎಲ್ಲರ ಮೇಲೂ ದಯೆಯನ್ನು ತೋರಿಸಿ ಎಲ್ಲಾ ಆತ್ಮರನ್ನು ದುಃಖ ಮತ್ತು ಅಶಾಂತಿಯಿಂದ ಮುಕ್ತ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.